von daheim machen. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಹರಿ ಓಂ ಜಯ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾಪತ್ರಯಾಪಹಂ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನಿನ್ನೆ ಕೆಲವು ಹರಿದಾಸರ ಮುಂಡಿಗೆಗಳನ್ನು ಚಿಂತನೆ ಮಾಡಿದ್ದೇವೆ. ಇವತ್ತು ಕೆಲವು ಮುಂಡಿಗೆಗಳ ಚಿಂತನೆಯ ಜೊತೆಯಲ್ಲಿ ಬೇರೆ ಬೇರೆ ಪುರಂದರದಾಸರ ಕೃತಿಗಳನ್ನು ಕೂಡ ಚಿಂತನೆಯನ್ನು ಮಾಡೋಣ. ಇದರಲ್ಲಿ ಏನಾದರೂ ಕೂಡ ಅಪರಾಧವಾದರೆ ಅದು ನಮ್ಮದಲ್ಲ. ಯಾಕೆಂದರೆ ಪುರಂದರದಾಸರೇ ಹೇಳಿದ್ದಾರೆ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ನಾನು ನಾನ್ಯಾಕೆ ಅಪರಾಧಿ? ನಂದೇನೂ ತಪ್ಪಿಲ್ಲ. ಈಗ ನಾವೇನಾದರೂ ಮಾಡಿದರೆ ಅದು ನಾನು ಮಾಡೋದು ಅಂತನ್ನೋ ಜ್ಞಾನ ಅದೇ ಮೊದಲು ತಪ್ಪು. ನಾನು ಅಂತನ್ನೋದೇ ತಪ್ಪು, ಅದರಲ್ಲಿ ನಾನು ಮಾಡಿದೆ ಅಂತನ್ನೋದು ಎರಡನೇ ತಪ್ಪು. ನೀನು ನನ್ನ ಒಳಗಡೆ ಇದ್ದು ಮಾಡಿಸ್ತಾ ಇದ್ದೀ, ಆದ್ದರಿಂದ ನಾನು ಏನೇನು ಮಾಡ್ತೀನೋ ಅದೆಲ್ಲ ನಾನು ಮಾಡೋದಲ್ಲ, ನೀನು ಮಾಡೋದು. ಆದ್ದರಿಂದ ನಾನೇನಾದರೂ ಅಪರಾಧ ಮಾಡಿದ್ದೇನೆ ಅಂತಂದರೆ ಅದು ನಂದಲ್ಲ, ಎಲ್ಲ ನಿಂದು ಅಂತ ದೇವರಿಗೆ, ದೇವರ ಮೇಲೆ ಭಾರ ಹಾಕೋದು. ಆ ಒಂದು ಚಿಂತನೆಯಲ್ಲಿಯೇ ಪುರಂದರದಾಸರು ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಎಲ್ಲವನ್ನು ಪ್ರೇರಕ ಪ್ರೇರ್ಯಮಾಣಾನ ತ್ವಯಾ ಪ್ರೇರಿತ ಮಾನಸಃ, ನೀನೇ ಒಳಗಡೆ ಇದ್ದ ಪ್ರೇರಕ ಪ್ರೇರ್ಯಮಾಣ ಎಲ್ಲ ನೀನೇ. ಈಗ ಉದಾಹರಣೆಗೆ ಈ ಉಡುಪಿಯಲ್ಲೆಲ್ಲ ಅಥವಾ ವಿದ್ಯಾಪೀಠದಲ್ಲೂ ನೀವು ನೋಡಿರ್ಬೋದು, ಈ ತಟ್ಟೆರಾಯ ಅಂತಿರ್ತಾನೆ, ದೊಡ್ಡ ದೊಡ್ಡ ಬೊಂಬೆಗಳು, ಅದರ ಒಳಗಡೆ ಒಬ್ಬ ಇರ್ತಾನೆ. ಮೇಲ್ಗಡೆ ನಾವು ನೋಡಿದರೆ ಆ ಬೊಂಬೆನೇ ಕುಣಿದು ಹಾಕಿ ಕಾಣಿಸ್ತಾ ಇರ್ತದೆ, ಒಳಗಡೆ ಒಬ್ಬ ಕುಣಿತಾ ಇರ್ತಾನೆ. ಒಳಗಡೆ ಕುಣಿಯೋನು ಯಾರಿಗೂ ಕಾಣಿಸೋದಿಲ್ಲ, ಹೊರಗಡೆ ಕಾಣೋದು ನಮಗೆ ಆ ಬೊಂಬೆ ಕುಣಿದ ಹಾಗೆ. ಅದು ಚೆನ್ನಾಗಿ ಕುಣಿಲಿಲ್ಲ ಅಂದರೆ ನಾವೇನಂತೀವಿ,
ಯಾಕೋ ಬೊಂಬೆ ಕುಣಿತಾನೇ ಇಲ್ಲ ನೋಡ್ರಿ, ಸುಮ್ಮನೆ ನಿಂತಿದೆ ಅಂತೀವಿ. ಒಳಗಡೆಯವನು ಕುಣಿತಾ ಇಲ್ಲ, ಅದಕ್ಕೆ ಅದು ಕುಣಿತಾ ಇಲ್ಲ. ಹೀಗಾಗಿ ಒಳಗಡೆಯವನು ನಮ್ಮಿಂದ ಏನೇನು ಮಾಡಿಸ್ತಾನೋ ಅದನ್ನು ಹೊರಗಡೆಯಿಂದ ನಾವು ಮಾಡೋದಷ್ಟೇ. ಅದಕ್ಕೆ ಪುರಂದರದಾಸರ ಆಂತರ್ಯ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಇದು ಯಾವುದು ನಂದಲ್ಲ ಸ್ವಾಮಿ, ನಿಂದೇ ಇದೆಲ್ಲ ಅಂತ ಆ ಒಂದು ವಿಚಾರವನ್ನು ಮಾಡಿದ್ದಾರೆ. ಇನ್ನು ಆ ಪದ್ಯದಲ್ಲಿ ನಮ್ಮ ಇಡೀ ದೇಹವನ್ನು ಒಂದು ಪಟ್ಟಣಕ್ಕೆ ಹೋಲಿಸಿದ್ದಾರೆ. ಪಟ್ಟಣ ಅಂತಂದರೆ ಒಂದು ಊರಿನಲ್ಲಿ ಏನೇನಿರಬೇಕು, ಜಗನ್ನಾಥದಾಸರು ಅದನ್ನು ಚಿಂತನೆ ಮಾಡ್ತಾರೆ. ಒಂದು ಊರು ಅಂತಂದರೆ ಅದಕ್ಕೆ ಒಬ್ಬ ಕಾವಲುಗಾರ ಬೇಕು, ಪ್ರೊಟೆಕ್ಷನ್. ಇವತ್ತು ನಮಗೆಲ್ಲ ಮಿಲಿಟ್ರಿ ಇದೆ, ಆದರೆ ನಮ್ಮ ದೇಹಕ್ಕೆ ಬರುವ ಆಕ್ರಮಣ ಮಾಡುವ ಎಲ್ಲದಕ್ಕೂ ಕೂಡ ಯಾರು ಪ್ರೊಟೆಸ್ಟ್ ಮಾಡೋರು, ಯಾರು ರಕ್ಷಣೆ ಕೊಡೋರು, ಯಾರು? ಪ್ರಾಣದೇವರು. ಜಗನ್ನಾಥದಾಸರು ಹೇಳ್ತಾರೆ, ದೇಹದ ಮೇಲೆ ಬರುವ ಆಪತ್ತುಗಳನ್ನು ತಡೆಯುವ ತಳವಾರ, ತಳವಾರ ಜಾತಿ ಅಂತಂದರೆ ಈ ವಾಚ್ಮನ್ ಜಾತಿ. ವಾಚ್ಮನ್ ಆ ಪಂಗಡ ಏನಿದೆ ಅವರು ತಳವಾರರು, ಊರನ್ನು ರಕ್ಷಣೆ ಮಾಡೋರು. ದೇಹಕ್ಕೆ ಬರುವ ಆಪತ್ತುಗಳನ್ನು ತಡೆಯುವವನೇ ತಳವಾರ ವಾಯುದೇವರು. ಇನ್ನು ದೇಹದಲ್ಲಿ ಉದ್ಯಾನವನಗಳು, ಅನೇಕ ಕೇಶಗಳು, ನಮ್ಮ ತಲೆ ಕೂದಲು, ಕಾಲು, ಕೈ, ಇದೆಲ್ಲ ಇಡೀ ನಮ್ಮ ದೇಹವೇ ಒಂದು ಪಟ್ಟಣ. ಪಟ್ಟಣದಲ್ಲಿ ಅನೇಕ 25 ಅಂತಸ್ತಿನ ಮಹಡಿಯ ಮನೆ ನಮ್ಮ ದೇಹ. 9 ಬಾಗಿಲಿದೆ ಇದರಲ್ಲಿ. ಪೂರ್ವಕ್ಕೆ 5 ಬಾಗಿಲು, ದಕ್ಷಿಣಕ್ಕೊಂದು ಬಾಗಿಲು, ಉತ್ತರಕ್ಕೊಂದು ಬಾಗಿಲು, ಪಶ್ಚಿಮಕ್ಕೆ 2 ಬಾಗಿಲುಗಳು. 9 ಬಾಗಿಲಿನ ಮನೆ ನಮ್ಮ ದೇಹ. ಹೀಗೆ ಅನೇಕ ತತ್ವಗಳನ್ನು ಕೂಡ ಅದರಲ್ಲಿ ತಿಳಿಸಿದ್ದಾರೆ. ಅದರ ಸ್ಕ್ರಿಪ್ಟು ನನಗೆ ಸಿಗ್ತಾ ಇಲ್ಲ, ನಾಳೆ ಆ ಪದ್ಯವನ್ನು ಪೂರ ಚಿಂತನೆ ಮಾಡೋಣ. ನಿನ್ನೆ ಒಂದು ಅರ್ಧ ಜಯವದೆ ಜಯವದೆ ಈ ಮನೆತನಕ್ಕೆ ಬಿಡು ಬಿಡು ಮನದ ಚಿಂತೆ, ಶುಕನೆಂಬ ಹಕ್ಕಿ ಹೇಳುತ್ತದಪ್ಪ ಜಗವೆಂಬ ಗಿಡ ಹುಟ್ಟೈತಣ್ಣ, ಹಣ್ಣುಗಳೆರಡು 5 ಮೂರು ಬುಡದ ಗಿಡ ಕೇಳಣ್ಣ ಅಂತ ನಿನ್ನೆ ಈ ಪದ್ಯದಲ್ಲಿ ಕೆಲವು ಪದ್ಯಗಳನ್ನು ನೋಡಿದ್ದೇವೆ. ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಮಾರ್ಗವ ಕಟ್ಟಿ ಸುಲಿಯುತ್ತಾರೆ ಗಿರಿದುರ್ಗಗಳು 5 ಮಾರನೆಂಬ ಕಳ್ಳೇದಾನೆ, ಸಮೀರನಾದರೆ ಹೊರಟೋಗ್ತಾನೆ, ಪುರಂದರನಾದರೆ ಬಿಡುವೋನಲ್ಲ. ಈ ಪದ್ಯದ ಚಿಂತನೆ ನಡಿಬೇಕು. ಇಲ್ಲಿ ಹೇಳುವಾಗ ಸಮೀರನಾದರೆ ಹೊರಟೋಗ್ತಾನೆ ಅಂದರೆ ಸಮೀರನನ್ನು ಮರೆತು, ಅರ್ಥಾತ್ ನಾವು ನಮ್ಮ ದೇಹದ ಮೇಲೆ ಅನೇಕ ಮನ್ಮಥನ ಪೀಡೆಗಳು ಎಲ್ಲ ಬರ್ತಾ ಇರ್ತದೆ, ಕಾಮನ ಬಾಧೆಗಳು. ವಾದರಾಜರು ಹೇಳ್ತಾರಲ್ಲ, ಕಾಮನ ಬಾಧೆಯ ತಾಳಲಾರದೆ ಕಂಡ ಕಾಮಿನಿಯರನೇ ಕೂಡಿ, ನೇಮ ನಿಷ್ಠೆಯಿಂದ ನಿಮ್ಮನ್ನು ಭಜಿಸದೆ ಪಾಮರ ನಾನಾದೇನೋ ಹಯವದನ. ಹಾಗೆ ವಾಯುದೇವರನ್ನು ಮರೆತರೆ, ಪರಮಾತ್ಮನ ಮೂರ್ತಿಯನ್ನು ಮರೆತರೆ ಮಾರುತಿಯನ್ನೂ ಮರಿಬಾರ್ದು, ದೇವರ ಮೂರ್ತಿಯನ್ನೂ ಮರಿಬಾರ್ದು. ಮೂರ್ತಿ ಮಾರುತಿ ಇಬ್ಬರೂ ಬೇಕು ನಮಗೆ. ಯತ್ರ ಹರಿಹಿ ತತ್ರ ವಾಯು, ಅದಕ್ಕೆ ಹೇಳಿದರು, ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತ ಪಂಚಭಿರೇವ ಪಂಚ ಏಕ ಪ್ರಮಾತಿ ಸ ಕಥಂ ನ ಹನ್ಯತೆ ಯಸ್ಸೇವತೆ ಪಂಚಭಿರೇವ ಪಂಚ. ಅಲ್ಲಿ ಹೇಳುವಾಗ ಕುರಂಗ ಮಾತಂಗ ಪತಂಗ ಕೇಳೋ, ನಮ್ಮ ದೇಹದ ಒಳಗಡೆ ವಾಯುದೇವರು ಇರೋ ತನಕ ನಮ್ಮ ದೇಹಕ್ಕೆ ಬೆಲೆ. ವಾಯುದೇವರು ಇಲ್ಲದ ಕ್ಷಣ ನೆನೆಸ್ಕೊಳ್ಬಾರ್ದು ನಾವದನ್ನು. ಯಾರು ನಮ್ಮನ್ನು ಈಗೆಲ್ಲ ಮುಟ್ತಾ ಇರ್ತಾರೆ, ಮಾತಾಡಿಸ್ತಿರ್ತಾರೆ, ಚೂಡ್ತಾರೆ, ನೋಡ್ತಾರೆ, ನಗ್ತಾರೆ, ಎಷ್ಟು ಚಂದ ಇದ್ದಾರೆ ಅಂತಾರೆ, ಏನೂ ಚೆನ್ನಾಗಿಲ್ಲ ಅಂತಾರೆ. ಒಳಗಿನ ವಾಯುದೇವರು ಹೊರಗಡೆ ಹೋದ ಮೇಲೆ ಯಾವ ಅಂದ ಚಂದ ಯಾವುದೂ ಇಲ್ಲ, ತಗೊಂಡು ಹೋಗಿ ಹಾಕಬೇಕಷ್ಟೆ. ಆದ್ದರಿಂದ ಅಲ್ಲಿ ಹೇಳ್ತಾರೆ, ಸಮೀರನಾದರೆ ಹೊರಟೋಗ್ತಾನೆ. ಅಲ್ಲಿ ನಮ್ಮ ದೇಹದ ಒಳಗಡೆ ವಾಯುದೇವರು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥವರು. ಆದ್ದರಿಂದ
ಪುರಂದರನಾದರೆ ಬಿಡುವೋನಲ್ಲ, ಸುರಜ್ಯೇಷ್ಠನ ಸಂಗತಿ ಹಿಡಿಯೋ, ಕಣ್ಣು ಮೂಗು ಕಿವಿ ನಾಲಿಗೆಯಪ್ಪ, ಒಂದೊಂದೊಬ್ಬರೇ ಕೊಂದಾವಣ್ಣ. ನಮ್ಮ ದೇಹದಲ್ಲಿ ಕುರಂಗ, ಮಾತಂಗ, ಪತಂಗ, ಭಂಗ, ಮೀನಾ ಇದೆಲ್ಲವೂ ಕೂಡ ಒಂದು ಮಾತಂಗ ಅಂತಂದರೆ, ಕುರಂಗ ಪಕ್ಷಿ ಅಂತಂದರೆ ಒಂದು ಇಂಪಾದ ಗಾನವನ್ನು ಮಾಡಿದಾಗ ಆ ಗಾನಕ್ಕೆ ಸೆರೆಗೆ ಸಿಕ್ಕುವಂತಹದ್ದು ನಮ್ಮ ದೇಹದಲ್ಲಿ ಮನಸ್ಸು. ಒಂದು ಒಳ್ಳೆಯ ಎಲ್ಲಾದರೂ ಹಾಡು ಇತ್ಯಾದಿಗಳು ಹಚ್ಚಿಬಿಟ್ರೆ, ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನರಸಂಫಣಿ, ಹಾಡನ್ನು ಎಲ್ಲರೂ ಕೂಡ ಕೇಳ್ತಾರೆ. ಆದರೆ ಮೈ ಮರಿಬಾರ್ದು, ದೇವರ ಹಾಡಿನಲ್ಲಿ ಮೈ ಮರಿಬೇಕು, ಉಳಿದ ಲೌಕಿಕ ಗ್ರಾಮ ಗೀತೆಗಳಿಗೆ ಮೈ ಮರೆತು ಬಿಡ್ತಾರೆ. ಎಷ್ಟೋ ಜನ ದಾರಿಲಿ ಹೋಗಬೇಕಾದ್ರೆ ಆರ್ಕೆಸ್ಟ್ರಾ ಹತ್ತಿದ್ರೆ ನಿಂತ್ಕೊಂಡು ಬಿಟ್ಟಿರ್ತಾರೆ ಸುಮ್ಮನೆ. ಅವ್ರ ಗಾಡಿಯನ್ನು ಸ್ವಲ್ಪ ಸೈಡಿಗೆ ಬನ್ನಿ ಅಂತ ಅವ್ರ ಗಾಡಿನೇ ಬಿಟ್ಟುಕೊಂಡು ಇನ್ನೊಬ್ಬ ಹೋದರೂ ಹೆಚ್ಚಿರೋದಿಲ್ಲ, ಅನೇಕರಿಗಾಗಿರ್ತದೆ. ಬ್ಯಾಗನ್ನು ಎತ್ಕೊಂಡು ಹೋಗ್ತಾರೆ, ಯಾಕೆ ಅಷ್ಟು ತಲ್ಲೀನರಾಗಿ ಬಿಟ್ಟಿರ್ತಾರೆ. ಕುರಂಗ ಮಾತಂಗ ಅಂದರೆ ಆನೆ, ನಮ್ಮ ಒಳಗಡೆ ಅಹಂಕಾರಗಳು ಅಂತ ಹೇಳ್ತಾರೆ. ಪತಂಗ, ಪತಂಗದ ಸ್ವಭಾವ ದೀಪದ ಹುಳು, ಅದು ಏನು ಮಾಡ್ತದೆ? ಪತಂಗ ಅಂತಂದರೆ ಪಾತ್ರಗಿತ್ತಿ, ಅದು ಎಲ್ಲ ಹೂಗಳಲ್ಲಿ ಹಾರಿ ಹಾರಿ ಎಲ್ಲದರ ಸಾರವನ್ನು ತೆಗೆದುಕೊಳ್ಳುತ್ತದೆ. ಹಾಗೆ ಶಾಸ್ತ್ರಗಳನ್ನು ಓದಬೇಕು. ಭೃಂಗ ಜೇನುಹುಳ, ತಾನು ಕೂಡಿಟ್ಟ ಸಂಪತ್ತು ತನಗೇ ಸಿಗೋದಿಲ್ಲ. ಮೀನು ಯಾವುದೋ ಒಂದು ಆಹಾರದ ಆಸೆಗೆ ಗಾಣಕ್ಕೆ ಸಿಲುಕಿ ಬೀಳುತ್ತದೆ. ಹೀಗೆ ನಮ್ಮ ದೇಹದಲ್ಲಿ ಅನೇಕ ರೀತಿಯಾದ ಕುರಂಗ ಮಾತಂಗ ಪತಂಗ ಕೇಳೋ, ಭೃಂಗ ಮೀನ ಹತವಾದಣ್ಣ, ಜ್ಞಾನಭಕ್ತಿ ಎಂಬೋ ಮಾರ್ಗವ ಎರಡು, ದೊಡ್ಡ ಮಾರ್ಗವ ಹಿಡಿಬೇಕಣ್ಣ. ಜಗತ್ತಿನಲ್ಲಿ ದೊಡ್ಡದಾದದ್ದು ಯಾವುದು ಅಂತಂದರೆ ಜ್ಞಾನ. ಅದಕ್ಕೆ ಹೇಳಿದರು, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನಕ್ಕೆ ಸಮಾನವಾದದ್ದು ಬೇರೆ ಏನೂ ಇಲ್ಲ. ಎಲ್ಲರೂ ಅಂತಾರೆ ದುಡ್ಡೇ ದೊಡ್ಡಪ್ಪ ಅಂತ. ದುಡ್ಡು ದೊಡ್ಡಪ್ಪ ಅಲ್ಲ, ಅವರಪ್ಪ ವಿದ್ಯೆ ಅವರಪ್ಪ. ಯಾಕೆ ಅಂತಂದರೆ, ಎಷ್ಟು ದುಡ್ಡಿದೆ ಅಂತ ಅನ್ನೋದು ಎಣಿಸ್ಲಿಕ್ಕೆ ಬರೋದಿಲ್ಲ ಅಂತಂದರೆ ಎಷ್ಟು ದುಡ್ಡಿದ್ರೆ ಏನು ಉಪಯೋಗ? ಮಂಗನ ಕೈಯ ಮಾಣಿಕ್ಯದಂತೆ, ಮಂಗನ ಕೈಯಲ್ಲಿ ಮಾಣಿಕ್ಯ ಇದ್ದರೆ ಕೊಂಬೆ ಆದೋ ಕೊಳಲೆ ಆದೋ ಗೊತ್ತಾಗೋದಿಲ್ಲ, ಕೋಣನ ಮುಂದೆ ಕಿನ್ನೂರಿ ಬಾರಿಸಿದರೆ. ಅಥವಾ ಈಗೆಲ್ಲ ಈಗಿನ ಕಾಲದ ಟ್ರೆಂಡ್ನ ಹಾಗೆ ಹೇಳಬೇಕು ಅಂದರೆ, ಎಲ್ಲರೂ ಕೂಡ ಮೊಬೈಲ್ಗಳಲ್ಲಿ ಸೆಲ್ಫಿ ತಕ್ಕೊಳ್ತಾರೆ. ಇಡೀ ಪೂರಾ ಬುರ್ಕ ಹಾಕ್ಕೊಂಡು ಸೆಲ್ಫಿ ತಕ್ಕೊಂಡ್ರೆ ಏನು ಉಪಯೋಗ? ಯಾರು ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿಬಿಡ್ತದೆ ಪರಿಸ್ಥಿತಿ. ಯಾವತ್ತೂ ಕೂಡ ನಮ್ಮ ಜ್ಞಾನ ಇಲ್ಲದೇನೆ ಏನು ಮಾಡಿದ್ರು ಜ್ಞಾನಕ್ಕೆ ದೊಡ್ಡ ಸ್ಥಾನ. ನಹಿ ಜ್ಞಾನೇನ ಸದೃಶ್ಯಂ. ಅದಕ್ಕೆ ಅಂದರು, ದೊಡ್ಡ ಸಂಗತಿ ಬರುವ ತನಕ ಎರಡೂ ಮನೆಯಲ್ಲಿ ಇರಬೇಕಣ್ಣ. ಎರಡು ಮನೆ ಅಂತಂದರೆ, ಆಗಲೇ ನಾನು ನಿನ್ನೆ ಹೇಳಿದ ಹಾಗೆ ಈ ದೇಹದ ಒಳಗಡೆ ಜೀವಾತ್ಮ ಪರಮಾತ್ಮ, ಆ ಮನೆಯ ಒಳಗಡೆ ನಾವಿರಲೇಬೇಕು. ದಾನದ ಕೈಯ ತೋರಿಸಬೇಕು, ಅದರಿಂದ ನದಿಯ ದಾಟುತ್ತೀಯಪ್ಪ. ನದಿಯನ್ನು ದಾಟೋದು ಅಂದರೆ ಸಂಸಾರ ಸಮುದ್ರವನ್ನು ದಾಟೋದು. ನಿನ್ನ ಯೋಗ್ಯತೆ ತಿಳಿದ ಮೇಲೆ ಪುರಂದರ ವಿಠಲ ಸ್ಥಳ ಕೊಟ್ಟಾನು. ನಮ್ಮ ಯೋಗ್ಯತೆ ಅಂದರೆ ನಾವು ಮುಕ್ತಿ ಯೋಗ್ಯರಾದ್ವಿ ಅಂತಂದರೆ ಪುರಂದರ ವಿಠಲ ತನ್ನ ಮನೆಯಲ್ಲಿಯೇ ಜಾಗ ಕೊಡ್ತಾನೆ. ಭಗವಂತ ಅವನ ಮನೆಯಲ್ಲಿ ವಾಸ ಮಾಡೋದೇ ಮೋಕ್ಷ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೇ ಸುಮ್ಮನೆ. ಮೌಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ಮೋದಿನಾನ್ ದೇವದೇವ, ಆನಂದಾನ್ ಮಂದಮಂದಾನ್ ದದತಿ ಮರುತ ಕುಂದ ಮಂದಾರ ನಂದ್ಯಾವರ್ತ ಆಮೋದಾನ್ ದಧಾನ ಮೃದುಪದ ಮುದಿತೋ ಗೀತಕೈ ಸುಂದರೀಣಾಂ. ವೈಕುಂಠದಲ್ಲಿ ಆರಾಮವಾಗಿ ಇರ್ಬೋದು. ಅದಕ್ಕಾಗಿ ಜಯವದೆ ಜಯವದೆ ಈ ಮನೆತನಕ್ಕೆ ಬಿಡು ಬಿಡು ಮನದ ಚಿಂತೆ. ಯಾವತ್ತೂ ನಾವು ಚಿಂತೆಯನ್ನು ಮಾಡ್ತಾ ಕೂಡಬಾರ್ದು. ನಾವು ಎಷ್ಟೆಷ್ಟು ಚಿಂತೆಯನ್ನು ಚಿಂತೆ ನಮ್ಮನ್ನೇ ಸುಡುತ್ತದೆ. ಚಿಂತೆ ಯಾವತ್ತೂ ಕೂಡ, ಅದಕ್ಕೆ ದಾಸರಂದರು, ಚಿಂತ್ಯಾಕ್ಯ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬೋ ಅನಂತನಿದ್ದಾನೆ ಅನ್ನೋದನ್ನು ಅಲ್ಲಿ ತಿಳಿಸಿದರು. ಹಾಗೆ ಇವರ ಬುಡುಬುಡಿಕೆ ಪದಗಳಲ್ಲಿ ಬೇಕಾದಷ್ಟು ಪದ್ಯಗಳಿದ್ದಾವೆ. ಈ ಮುಂಡಿಗೆಗಳಲ್ಲಿ
ದಾಸರೇ ಹೇಳ್ತಾರೆ, ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ, ತಾರೇ ಬಿಂದಿಗೆ ಯಾ. ಏನಿದು ನೀರು ತರಲಿಕ್ಕೆ ಯಾರೋ ಹೋಗ್ತಾ ಇದ್ರು, ಹಾಡು ಕಟ್ಟಿಬಿಟ್ರು ದಾಸರು. ಏನಿದು ಅಕ್ಕ ಅಂದರೆ ಯಾರು? ತಾರಕ್ಕ ಬಿಂದಿಗೆ ಅಂತಂದರೆ ನಮ್ಮ ಮುಕ್ತರು ಮತ್ತು ಅಮುಕ್ತರು, ಅವರಲ್ಲಿ ಮುಕ್ತಾಮುಕ್ತರಲ್ಲಿ ಶ್ರೇಷ್ಠಳಾದ ಅಕ್ಕ ಅಂತಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯನ್ನು ಒಬ್ಬ ಜೀವ ಪ್ರಾರ್ಥನೆಯನ್ನು ಮಾಡೋದು. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಅಕ್ಕ ಲಕ್ಷ್ಮೀದೇವಿ, ತಾರಕ್ಕ ಏನನ್ನ, ಬಿಂದಿಗೆ ತಾರಕ್ಕ. ಬಿಂದಿಗೆ ಅಂದರೆ ಏನು? ನಮ್ಮ ಈ ಒಂದು ದೇಹ ಪಾತ್ರ ಅಂತ ಇದಕ್ಕೆ ಹೇಳ್ತಾರೆ. ಮನುಷ್ಯನಿಗೆ ಸತ್ಪಾತ್ರರಿಗೆ ದಾನ ಮಾಡಬೇಕು ಅಂತಾರೆ. ಪಾತ್ರ ಅಂತಂದರೆ ನಮ್ಮ ದೇಹ. ಒಂದು ದೇಹವನ್ನು ಕೊಡಿಸಮ್ಮ ನಿನ್ನ ಗಂಡನಿಗೆ ಹೇಳಿ. ಯಾಕೆ ಅಂತಂದರೆ ನಾವೆಲ್ಲ ಎಲ್ಲಿರ್ತೀವಿ? ದೇವರ ಅಧೀನದಲ್ಲಿ ಒಂದು ದೊಡ್ಡ ಲೋಕ, ಎಲ್ಲ ಜೀವರು ಅಲ್ಲಿ ಬಂದು ಬಿದ್ದಿರ್ತಾರೆ. ಸ್ಟೋರ್ ರೂಮ್ ಅದು. ಇವತ್ತು ಸ್ಟೋರ್ ರೂಮಲ್ಲಿ ಎಲ್ಲ ಪದಾರ್ಥಗಳು ಇರ್ತದೆ, ಏನೇನು ಅಕ್ಕಿ ಬೇಳೆ ತರಕಾರಿ ಎಲ್ಲ ಇರ್ತದೆ. ಅಡುಗೆಯವ್ರ ಮೇಲೆ ತೀರ್ಮಾನ, ನಾಳೆ ಏನು ಐಟಮ್ ಮಾಡಬೇಕು ಅಂತ ನೋಡಿ ಅದನ್ನು ತೊಗೊಂಡು ಬರ್ತಾರೆ ಹೊರಗಡೆ. ಹಾಗೆ ದೇವರು ಒಂದು ಅಡುಗೆಯನ್ನು ಮಾಡ್ತಾನೆ. ಆ ಅಡುಗೆಯಲ್ಲಿ ಸೃಷ್ಟಿ ಅಂತನ್ನೋದೇ ಒಂದು ಅಡುಗೆ. ಅದರಲ್ಲಿ ಯಾರನ್ನು ಸೃಷ್ಟಿ ಮಾಡಬೇಕು ಅವನು ತೀರ್ಮಾನ. ಸೃಷ್ಟಿ ಇಲ್ಲದಲೇ ಒತ್ತಟ್ಟಿಗಿದ್ದವರನ್ನು ಸೃಷ್ಟಿಸಿ ಜೀವರ ಸಲಹುವಿ ಶ್ರೀನಿವಾಸಾದ ಯಾನಿದೆ. ಅದಕ್ಕೆ ಅಕ್ಕನನ್ನ ಲಕ್ಷ್ಮೀದೇವಿಯನ್ನು ಕೇಳ್ತಾರೆ, ಅಕ್ಕ ತಾರಕ್ಕ ಬಿಂದಿಗೆ ನನಗೊಂದು ದೇಹ ಕೊಡಿಸೆ ಲಕ್ಷ್ಮೀದೇವಿ ಅಮ್ಮ. ಅಕ್ಕ ಯಾಕೆ ಅಂತಂದರೆ ಪ್ರಕೃತಿ ಅಭಿಮಾನಿ ದೇವತೆ ಅವಳೇ ಆಗಿದ್ದಾಳೆ. ತಾರಕ್ಕ ಬಿಂದಿಗೆ ನಾ ನೀರಿಗೆ ಹೋಗುವೆ. ನೀರು ಅಂತಂದರೆ ಏನು? ಶಾಸ್ತ್ರಗಳನ್ನು ಕೇಳಿದ ಶಾಸ್ತ್ರಾಲಾಪನೆ, ತತ್ವಶಾಸ್ತ್ರಗಳ ಚಿಂತನೆಯನ್ನು ಕಿವಿಯಿಂದ ಕೇಳೋದು. ಅಂದರೆ ಈ ದೇಹ ಅಂತನ್ನೋ ಬಿಂದಿಗೆಯ ಒಳಗಡೆ ಯಾವ ನೀರು ತುಂಬಿಸಬೇಕು? ತತ್ವಶಾಸ್ತ್ರದ ಚಿಂತನೆ ಅಂತನ್ನೋ ನೀರನ್ನು ತುಂಬಿಸಲಿಕ್ಕೆ ಒಂದು ಸಾಧನೆಗೆ ದೇಹ ಬೇಕು. ಅಕ್ಕ ತಸ್ಮಿನ್ನಪೋ, ಅಪ ಅಂತಂದ್ರೆ ನೀರು, ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ಅಂಥ ಜ್ಞಾನವನ್ನು ಕೊಡೋನು ಯಾರು? ಮುಖ್ಯ ಪ್ರಾಣದೇವರು. ಅದಕ್ಕಾಗಿ ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ ಅಂದರೆ ಸಾಧನೆಯನ್ನು ಮಾಡಲಿಕ್ಕೆ ನಾನು ಹೋಗ್ತೇನೆ, ನನಗೊಂದು ದೇಹ ಬೇಕು. ನಾ ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ, ತಾರೇ ಬಿಂದಿಗೆಯ. ಬಿಂದಿಗೆ ಒಡೆದರೆ ಒಂದೇ ಕಾಸು, ತಾರೇ ಬಿಂದಿಗೆಯ. ಬಿಂದಿಗೆ ಅಂದರೆ ಯಾವುದು? ನಮ್ಮ ದೇಹ. ದೇಹ ಇದ್ದಾಗ ಎಷ್ಟು ಬೆಲೆ! ಒಂದು ಕಣ್ಣಿನ ಕಣ್ಣಿಗೆ ಪೊರೆ ಬಂದಿರ್ತದೆ, ತೆಗೆಸ್ಬೇಕು ಅಂತಂದರೆ ಎಷ್ಟು ಬೆಲೆ? 20-30 ಹಾಸ್ಪಿಟ್ಲ್ ಮೇಲೆ ಹೋಗ್ತದೆ, ಡಾಕ್ಟರ್ ಮೇಲೆ ಹೋಗ್ತದೆ. ಇರಲಿ, ಒಂದು ಹಲ್ಲು ರೂಟ್ ಕೆನಾಲ್ ಮಾಡಿಸ್ಬೇಕು ಅಂದರೆ ಎಷ್ಟಿದೆ ಇವತ್ತು? ತುಂಬ ಕಾಸ್ಟ್ಲಿ ಅಲ್ವಾ? ಅದಕ್ಕೆ ಸಿಮೆಂಟ್ ತುಂಬಿಸ್ತಾರೆ, ಗೋಲ್ಡ್ ತುಂಬಿಸ್ತಾರೆ, ಬೆಳ್ಳಿ ತುಂಬಿಸ್ತಾರೆ, ಏನೇನೋ ಹಾಕ್ತಿರ್ತಾರೆ. ನೋಡಿ ಎಷ್ಟು ಬೆಲೆ ದೇಹಕ್ಕೆ. ಒಂದು ನಮ್ಮ ದೇಹದ ಅಂಗಾಂಗಗಳಿಗೂ ಕೂಡ ಅಪಾರವಾದ ಬೆಲೆ. ಸ್ವಲ್ಪ ಎದೆಯಲ್ಲಿ ಏನಾದರೂ ವಾಯುದೇವರ ಸಂಚಾರ ಸರಿ ಆಗಲಿಲ್ಲ, ಸ್ಟಂಟ್ ಆಗಲಿಕ್ಕೆ 2-3 ಲಕ್ಷ. ಈಗೇನೋ ಕಡಿಮೆ ಮಾಡಿದ್ದಾರೆ ಪ್ರಧಾನಿಗಳು, ಇರಲಿ. ಆದ್ದರಿಂದ ಆ ರೀತಿಯಾಗಿ ಎಷ್ಟು ಬೆಲೆ ಈ ನಮ್ಮ ದೇವರು ಕೊಟ್ಟ ದೇಹವನ್ನು ರಿಪೇರಿ ಮಾಡಲಿಕ್ಕೆ. ಇದು ಹೋಯಿತು ಅಂತಂದರೆ ಎಷ್ಟು ಇದಕ್ಕೆ ಬೆಲೆ? ಬಿಂದಿಗೆ ಒಡೆದರೆ ಒಂದೇ ಕಾಸು. ಯಾರು ಈ ಶವ ಇದೆ ತಗೊಳ್ತೀರಾ ಅಂತಂದರೆ ಯಾರು ತಗೊಳ್ತಾರೇನು? ಏ ಬೇಡ ಬೇಡಪ್ಪ ಅಂತಾರೆ. ನೋಡಿ, ಹುಲಿ ಬೇಟೆಯನ್ನಾಡಿಯೇ ಆಹಾರವನ್ನು ತಿನ್ನೋದು, ಯಾರೋ ಹೊಡೆದು ಬೇಟೆ ಆಡಿದ್ದನ್ನು ಅದು ಮುಟ್ಟೋದೇ ಇಲ್ಲ. ಹಾಗೆ ನಮ್ಮ ದೇಹವೂ ಕೂಡ ಯಾರಿಗೂ ಉಪಯೋಗ, ಯಾರಿಗೂ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ, ಬಿಂದಿಗೆ ಒಡೆದರೆ ಒಂದೇ ಕಾಸು. ಬಿಂದಿಗೆ ಅಂದರೆ ದೇಹ, ಅದು ನಾಶ ಆದರೆ ಒಂದು ಕಾಸು ಅಷ್ಟೇ ಬೆಲೆ ಅದಕ್ಕೆ. ತಾರೇ ಬಿಂದಿಗೆಯ, ನಾನು ಯಾವುದಕ್ಕೆ ಹೋಗ್ತಾ ಇದ್ದೇನೆ? ರಾಮನಾಮ ಎಂಬ ರಸವುಳ್ಳ ನೀರಿಗೆ, ತಾರೇ ಬಿಂದಿಗೆಯ. ರಾಮನಾಮ ಸ್ಮರಣೆಯನ್ನು ಮಾಡ್ತೇನೆ, ಸಾಧನೆಯನ್ನು ಮಾಡ್ತೇನೆ, ಮೋಕ್ಷಕ್ಕೆ ಹೋಗಲಿಕ್ಕೆ ಇರೋ ಒಂದೇ ಒಂದು ವೇ ದಾರಿ ಮಾರ್ಗ ಅಂತಂದರೆ ಈ ಸಾಧನ ಶರೀರ. ಎಲ್ಲರೂ ಕೂಡ ಇವತ್ತು ನಮಗೆ ಈ ದೇಹದ ಬೆಲೆ ಗೊತ್ತಿಲ್ಲ. ಮಾತೆತ್ತಿದ್ರೆ ಹೇಳಿಬಿಡ್ತಾರೆ, ಏ ನಿನಗೆ ಬೇಕಾದರೆ ನಾನು
ಪ್ರಾಣ ಕೊಟ್ಬಿಡ್ತೀನಿ ಅಂತ. ಏನು ಕೊಡೋದು ನಾವು? ಪ್ರಾಣದ ಬೆಲೆ ನಮಗೆ ಗೊತ್ತಾ? ಎಷ್ಟೋ ಜನ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಗರುಡ ಪುರಾಣ ಹೇಳ್ತಾ ಇದೆ, 1,000 ಕೋಟಿ ವರ್ಷ ಹಾಳು ಪರ್ವತದಲ್ಲಿ ಸರ್ಪವಾಗಿ ವಾಸ ಮಾಡ್ತಾನಂತೆ. ಅದಕ್ಕೆ ಆತ್ಮಹತ್ಯೆ ಮಹಾಪಾಪ. ನಾವ್ಯಾರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ? ದೇವರು ಸಮಸ್ಯೆ ನಮ್ಮನ್ನು ಹುಟ್ಟಿಸಿದ್ದಾನೆ, ಸಮಸ್ಯೆಗಳನ್ನು ಕೊಡ್ತಾನೆ, ಅದರ ಹಿಂದೆಯೇ ಪರಿಹಾರವನ್ನು ಇಟ್ಟಿರ್ತಾನೆ. ಅದನ್ನು ಅದು ಬರೋ ತನಕ ಸಾವಧಾನದಿಂದಿರು ಮನವೇ. ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ಅಲ್ಲಿ ತನಕ ನಾವು ಕಾಯೋದೇ ಇಲ್ಲ. ನೋಡಿ ಎಷ್ಟೋ ಬಾರಿ ಈ ರೀತಿಯಾಗಿರ್ತದೆ, ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿರ್ತಾರೆ. ಈಗ ಸ್ವಲ್ಪ ಕಾಯ್ತಾ ಇರಬೇಕು ರೈತರೆಲ್ಲ, ಯಾಕೆ ಈ ಸರ್ಕಾರದವರೆಲ್ಲ ಸಾಲವನ್ನು ಮನ್ನಾ ಮಾಡ್ತಾ ಇರ್ತಾರೆ. ಇವರು ಬೆಳಗ್ಗೆ ಹೇಳೋದ್ರಲ್ಲಿ ಸಾಲ ಮನ್ನಾ ಅಂತ ನ್ಯೂಸಲ್ಲಿ ಬರ್ತದೆ, ರಾತ್ರಿ ಸಾಲ ಬಾಧೆ ತಾಳದೆ ರೈತ ಆತ್ಮಹತ್ಯೆ ಅಂತ ರಾತ್ರಿ ನ್ಯೂಸ್ ನೋಡ್ತೇವೆ. ಆ ಬೆಳಗಿನ ತನಕ ಕಾದಿದ್ರೆ ಬದುಕ್ತಾ ಇದ್ನಲ್ಲ. ಆದ್ದರಿಂದ ಯಾವತ್ತೂ ಕೂಡ ದುಡುಕಬಾರದು ನಾವು. ದೇವರು ಕೊಟ್ಟ ಸಂಪತ್ತು ನಮ್ಮ ಈ ದೇಹ, ಸಾಧನೆಯನ್ನು ಮಾಡಲಿಕ್ಕೆ ಬಂದಿದೆ, ಅದನ್ನು ಬಿಟ್ಟು ನಾವೆಲ್ಲ ಮಾಡ್ತಾ ಇದ್ದೇವೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲ ಸಾಧು ಪ್ರಿಯನೇ. ದೇವರು ಕೊಟ್ಟ ವೇದ ವಾದೋದಿತ ಜಗನ್ನಾಥ ವಿಠಲ, ಜಗನ್ನಾಥದಾಸರು ಹೇಳ್ತಾರೆ ನಮ್ಮ ದೇಹ, ಈ ಇಡೀ ದೇಹವೇ ಒಂದು ರಾಜ್ಯ. ಇದು ಒಬ್ಬೊಬ್ಬ ಮಂತ್ರಿಗಳಿಲ್ಲಿದ್ದಾರೆ, ತಲೆ ಅಂತನ್ನೋದು ಇಡೀ ಗೃಹ ಮಂತ್ರಿ ಭಾರೀ ಮುಖ್ಯ ತಲೆ. ಎಷ್ಟು ವಿಚಾರಗಳು, ಕಣ್ಣು ನೋಡುವಂತಹ ವೀಕ್ಷಣ ಮಂತ್ರಿ, ಆ ಮೂಗು ಪರಿಮಳವನ್ನು ಆಘ್ರಾಣಿಸುವ ಮಂತ್ರಿ, ಬಾಯಿ ಮಾತನಾಡುವಂತಹ ಮಂತ್ರಿ, ಎಲ್ಲ ಮಂತ್ರಿಗಳು ಇಲ್ಲಿ ಒಳಗಡೆ ಸೇರಿ ಆ ಪರಮಾತ್ಮ ಕೊಟ್ಟ ಒಂದು ಗಿಫ್ಟ್ ಇದು. ಇದರಂತಹ ಒಂದು ಬೇರೆ ಯಾವ, ಈಗ ಹುಲಿಯಾಗಿ ಏನಾದರೂ ಸಾಧನೆ ಮಾಡಲಿಕ್ಕೆ ಆಗ್ತದಾ? ಆನೆಯಾಗಿ ಏನಾದರೂ ಸಾಧನೆ ಮಾಡಲಿಕ್ಕೆ ಆಗ್ತದಾ? ದೇವರನ್ನು ಹೊತ್ಕೊಂಡು ತಿರುಗ್ಬೋದು, ಅದು ವಯಸ್ಸಾದರೆ ದೇವರನ್ನು ಇಡೋದಿಲ್ಲ, ಸುಮ್ಮನೆ ಓಡಾಡಿಸ್ತಿರ್ತಾರೆ. ಇಂಥ ದೇಹ ನಮಗೆ ಬಂದಾಗ ನಾವು ಬಯಸದೇ ಬಂದ ಭಾಗ್ಯ ನಮ್ಮ ದೇಹ. ಅದಕ್ಕೆ ಪುರಂದರದಾಸರಂದರು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ, ಯಾಕ್ರೋ ವೇಸ್ಟ್ ಮಾಡ್ತೀರಿ. ಅನೇಕರು ಈ ದೇಹ ಬಂದಾಗ ಸಾಧನೆಯನ್ನು ಮಾಡಿಕೊಳ್ಳದೆ ಕಾಲವನ್ನು ವ್ಯರ್ಥವಾಗಿ ಕಳೀತಾ ಇರ್ತಾರೆ. ಅದಕ್ಕೆ ಅಂದರು, ನಮ್ಮ ದೇಹದ ಒಳಗಡೆ ಯಾವ ರಸವನ್ನು ತುಂಬಬೇಕು ಬಿಂದಿಗೆಯಲ್ಲಿ? ರಾಮ ನಾಮವೆಂಬ ರಸವುಳ್ಳ ನೀರಿಗೆ ತಾರೇ ಬಿಂದಿಗೆಯ. ರಾಮನಾಮ ಅಂತನ್ನುವ ರಸ, ಆನಂದದ ರಸ ಅದು, ರಾಮರಸ. ಅದನ್ನು ಪಾನ ಮಾಡಲಿಕ್ಕೆ ನಮಗೊಂದು ಬಿಂದಿಗೆ ಬೇಕು. ಶ್ರೀರಾಮಚಂದ್ರ ಎಂಥವನು, ರಾಮನಾಮಸ್ಮರಣೆ ಮಾಡಿದರೆ ಎಲ್ಲ ಪಾಪ ಪರಿಹಾರ. ರಾ ಅಂತನ್ಬೇಕಾದ್ರೆ ಒಳಗಿನ ಪಾಪಗಳೆಲ್ಲ ಹೊರಗೆ ಹೋಗ್ತದೆ, ಮಾ ಅಂತಂದಾಗ ತುಟಿ ಮುಚ್ಚಿಬಿಡ್ತದೆ, ಹೊರಗೆ ಹೋದ ಪಾಪ ಒಳಗೆ ಬರೋದಿಲ್ಲ. ಅಂದು ನೋಡಿರಿ, ನಿಮಗೂ ಗೊತ್ತಾಗ್ತದೆ, ರಾಮ ಅಂತ ರಾಮ ಮಾ ಅಂತಂದಾಗ ಮುಚ್ಚಿಬಿಡ್ತದೆ, ಎಲ್ಲ ಪಾಪಗಳು ಹೊರಗಡೆ ಹೋಗ್ತದೆ. ರಾಮ ಎಂಥವನು ಭಾಗವತ ಹೇಳ್ತಾ ಇದೆ, ಗುರುವರ್ಥೇ ತ್ಯಕ್ತ ರಾಜ್ಯೋ ವ್ಯಚುರುದನವನಂ ಪದ್ಮ ಪದ್ಭ್ಯಾಂ ಪ್ರಿಯಾಯಾಹ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಷಿತ ಪಥರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯ ಕ್ಷುರ್ಪಣಕ್ಯ ಪ್ರಿಯ ವಿರಹೃತ ಆರೋಪಿತ ಭ್ರೂ ವಿಜೃಂಭ ಕೃತ್ವಾದಿರಬದ್ಧ ಸೇತು ಖಲದ ವದಹನಃ ಕೋಸಲೇಂದ್ರೋ ಅವತು ಮಾಂನಃ. ಭಾಗವತದಲ್ಲಿ ರಾಮನ ಗುಣಗಳನ್ನು ಹೇಳುತ್ತಾರೆ. ಎಂಥ ವ್ಯಕ್ತಿತ್ವ ರಾಮನದ್ದು! ಶತ್ರುಗಳಿಗೂ ಮಿತ್ರನಾಗಿದ್ದಂತೆ ಶ್ರೀರಾಮಚಂದ್ರ. ಅಂತಹ ರಾಮ ನಾಮವೆಂಬ ರಸವುಳ್ಳ ನೀರಿಗೆ ತಾರೇ ಬಿಂದಿಗೆಯ. ಕಾಮಿನಿಯರ ಕೂಡೆ ಏಕಾಂತ ವಾಡೇನು ತಾರೇ ಬಿಂದಿಗೆಯ. ನಾನು ಕಾಮಿನಿಯರು ಅಂತಂದ್ರೆ ಯಾರು? ಮನಸ್ಸನ್ನು ಹಾಳು ಮಾಡುವ ಶರೀರದಲ್ಲಿ ಕಾಮಿನಿಯರು ಅಂತಂದ್ರೆ ಯಾರು? ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಕಾಮಿನಿಯರ ಕೂಡೆ ಏಕಾಂತ ವಾಡೇನು ತಾರೇ ಬಿಂದಿಗೆಯ. ಗೋವಿಂದ ದಯೆ ಎಂಬ ಗುಣವುಳ್ಳ ನೀರಿಗೆ ತಾರೇ ಬಿಂದಿಗೆಯ. ಗೋವಿಂದನ ಗುಣಗಳನ್ನು ತುಂಬಿಕೊಂಡು ಬರ್ತೇನೆ,
ನಾನು ತಿಳ್ಕೊಳ್ತೇನೆ ಗೋವಿಂದ ಅಂದ್ರೇನು. ಗಾಹ ವಿಂದತೀತಿ ಗೋವಿಂದ, ವೇದ ಪ್ರತಿಪಾದ್ಯ ಅಂತರ್ಥ. ಗೋವುಗಳನ್ನು ರಕ್ಷಣೆ ಮಾಡಿದವ ಅಂತರ್ಥ. ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ತಾರೇ ಬಿಂದಿಗೆಯ, ಅಮೃತವನ್ನು ತುಂಬಿಕೊಂಡು ಬರಬೇಕು. ಗೋವಿಂದ ನಾಮಾಮೃತ, ಅದಕ್ಕಾಗಿ ಬಿಂದಿಗೆ ಕೊಡು. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೇ ಬಿಂದಿಗೆಯ, ನಾನು ಮೋಕ್ಷಕ್ಕೆ ಹೋಗಬೇಕು ಅಂತ ಬಯಸ್ತಾ ಇದ್ದೇನೆ. ಆದರೆ ಈ ದೇಹದಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಲಿಂಗ ದೇಹ ಭಂಗ ಆಗಬೇಕು. ಆಮೇಲೆ ಅಜ್ಞಾನ ಅಂತನ್ನುವ ಆವರಣ ಇದೆ, ಅದು ಹೋಗಬೇಕು. ಆಮೇಲೆ ನಮಗೆ ಸ್ವಸ್ವ ನಮ್ಮ ಒಳಗಡೆ ಸ್ವಸ್ವ ಆನಂದ ಆವಿರ್ಭಾವ ಏವ ಮೋಕ್ಷ ಅಂತಾರೆ. ನಮ್ಮ ನಮಗೆ ನಮ್ಮ ನಮ್ಮದೇ ಆದ ಆನಂದ ಅಂತ ಇದೆ. ಅದು ಇಲ್ಲಿ ಭೂಲೋಕದಲ್ಲಿಯೂ ಕೂಡ ಆಗ್ಬೋದು, ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ನಮಗೆ ಸುಖವನ್ನು ಕೊಡ್ತಾನೆ. ಪುರಂದರ ವಿಠಲನ ಅಭಿಷೇಕ ಮಾಡುವೆ ತಾರೇ ಬಿಂದಿಗೆಯ, ಪರಮಾತ್ಮನಿಗೆ ಗುಣಗಳ ಮುಖಾಂತರ ಗುಣಸ್ತೋತ್ರವನ್ನು ಮಾಡ್ತೇನೆ. ಅದಕ್ಕಾಗಿ ಅಕ್ಕ ಲಕ್ಷ್ಮೀದೇವಿ ನನಗೊಂದು ದೇಹ ಕೊಡೆ. ಸುಂದರಿ ರಂಗನ ತಂದು ತೋರ ಒಂದರ ಘಳಿಗ್ಯಾರ, ಒಂದರ ಘಳಿಗೆ ಆದರೂ ಲಕ್ಷ್ಮೀದೇವಿ ದೇವರನ್ನು ತಂದು ತೋರಿಸು ಅಂತ ಕನಕದಾಸರು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಇನ್ನೊಂದು ತತ್ವ ಪದ, ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡೂ ತುಂಬದು ಒಂದು ತುಂಬಲೇ ಇಲ್ಲ ಅಲ್ವಾ. ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡೂ ತುಂಬದು ಒಂದು ತುಂಬಲೇ ಇಲ್ಲ. ತುಂಬಲಿಲ್ಲದ ಕೆರೆಗೆ ಬಂದರು ಮೂವರು ಒಡ್ಡರು, ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ. ಕಾಲಿಲ್ಲದ ಒಡ್ಡಗೆ ಕೊಟ್ಟರು ಮೂರು ಎಮ್ಮೆಗಳ, ಎರಡೂ ಬರಡು ಒಂದಕ್ಕೆ ಕರುವೇ ಇಲ್ಲ. ಕರುವಿಲ್ಲದ ಎಮ್ಮೆಗೆ ಕೊಟ್ಟರು ಮೂರು ಹೊನ್ನುಗಳ, ಎರಡೂ ಸವಕಲು ಒಂದು ಸವಿಯ ಸಲ್ಲಲೇ ಇಲ್ಲ. ಸಲ್ಲದಿದ್ದ ಹೊನ್ನಿಗೆ ಬಂದರು ಮೂವರು ನೋಟಗಾರರು, ಇಬ್ಬರು ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ. ಕಣ್ಣಿಲ್ಲದ ನೋಟಗಾರಗೆ ಕೊಟ್ಟರು ಮೂರು ಊರುಗಳ, ಎರಡು ಹಾಳು ಒಂದಕ್ಕೆ ಒಕ್ಕಲೇ ಇಲ್ಲ. ಒಕ್ಕಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾರರು, ಇಬ್ಬರು ಚೊಂಚರು ಒಬ್ಬಗೆ ಕೈಯೇ ಇಲ್ಲ. ಕೈಯಿಲ್ಲದ ಕುಂಬಾರರಿಗೆ ಮಾಡಿದ ಕುಂಬಾರನು ಮಾಡಿದ ಮೂರು ಮಡಿಕೆಗಳ, ಎರಡು ಒಡುಕು ಒಂದಕ್ಕೆ ಬುಡವೇ ಇಲ್ಲ. ಬುಡವಿಲ್ಲದ ಮಡಿಕೆಗೆ ಹಾಕಿದರು ಮೂರು ಅಕ್ಕಿ ಕಾಳ, ಎರಡು ಹಂಜಕ್ಕಿ ಒಂದು ಅಕ್ಕಿ ಬೇಯಲೇ ಇಲ್ಲ. ಬೇಯಲಿಲ್ಲದ ಅಕ್ಕಿ ಬಂದರು ಮೂವರು ನೆಂಟರು, ಇಬ್ಬರು ಉಣ್ಣರು ಒಬ್ಬಗೆ ಹಸಿವೆ ಇಲ್ಲ. ಹಸಿವಿಲ್ಲದ ನಂಟಗೆ ಕೊಟ್ಟರು ಮೂರು ಟೊಣಪೆಗಳ, ಎರಡು ಸೊಂಕವು ಒಂದು ತಾಕಲೇ ಇಲ್ಲ. ತಾಕಲಿಲ್ಲದ ಟೊಣಪೆಯ ತಾಕಿಸಿ ಸದ್ಗತಿಯ ನೀಯಬೇಕು ಪುರಂದರ ವಿಠಲ. ಇದೊಂದು ತುಂಬ ಸುಂದರವಾದ ಪದ್ಯ. ಇಲ್ಲಿ ಮುಳ್ಳು ಕೊನೆಯ ಮೂರು ಕೆರೆ ಕಟ್ಟೋದು ಅಂದ್ರೆ ಏನರ್ಥ ಅದಕ್ಕೆ ಹೇಳ್ತಾರೆ. ಮುಳ್ಳು ಕೊನೆಯ ಮೇಲೆ ಮೂರು ಕೆರೆ ಅಂತಂದರೆ ಮುಳ್ಳಿನ ತುದಿಯಷ್ಟು ಸೂಕ್ಷ್ಮವಾದ ನಮ್ಮ ಸ್ವರೂಪ ದೇಹ. ಮುಳ್ಳಿನ ತುದಿಯಲ್ಲಿರ್ತದೆ ನೋಡಿ, ಮುಳ್ಳಿನ ತುದಿ ಹೇಗಿರ್ತದೋ ನಮ್ಮ, ಅಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ ಕುದುರೆ ಬಾಲವನ್ನು ನೂರು ತುಂಡು ಮಾಡಿ ಅದರಲ್ಲಿ ನೂರು ತುಂಡು ಮಾಡಿ ಎಷ್ಟು ಸೂಕ್ಷ್ಮನೋ ನಮ್ಮ ಸ್ವರೂಪ ದೇಹ ಅಷ್ಟೇ ಸೂಕ್ಷ್ಮವಾದ ದೇಹ. ಆಯಿತಾ, ನಮ್ಮ ಇದು ಪಾಂಚಭೌತಿಕ ದೇಹ, ಸ್ವರೂಪ ದೇಹ ಅಂತ ಒಂದು ಒಳಗಡೆ ಇದೆ. ಆ ಸ್ವರೂಪ ದೇಹ ಏನಿದೆ ಅದು ಕುದುರೆ ಬಾಲವನ್ನು 10,000 ಭಾಗ ಮಾಡಿದರೆ ಎಷ್ಟು ಸೂಕ್ಷ್ಮನೋ ಅಷ್ಟು ಸೂಕ್ಷ್ಮ. ಅದರಲ್ಲಿ ಅದನ್ನೇ ಏನು ಹೇಳಿದರು, ಮುಳ್ಳಿನ ಕೊನೆ ಅಂತಂದರೆ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತ ಮೂರು ಕೆರೆಗಳು. ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಮುಳ್ಳಿನ ಕೊನೆ ಅಂತಂದರೆ ಸ್ವರೂಪ ದೇಹ ಏನಿದೆ ಸೂಕ್ಷ್ಮವಾದ ಆ ಜೀವ, ಅವನೇನು ಮಾಡ್ತಾನೆ ಆ ಮೂರು ದೇಹಗಳು ಅದಕ್ಕೆ ಆವರಣವಾಗಿರ್ತದೆ, ಅನಿರುದ್ಧ ದೇಹ, ಸ್ವರೂಪ ದೇಹ, ಸ್ಥೂಲ ದೇಹ. ಅದರ ಒಳಗಡೆ ಸೂಕ್ಷ್ಮವಾದ ನಮ್ಮ ಒಳಗಡೆ ಇರತಕ್ಕಂತಹ ಆ ಸ್ವರೂಪ. ಇದರಲ್ಲಿ ಮೂರು ದೇಹಗಳು ಅಂತಂದರೆ ಮೂರು ದೇಹಗಳನ್ನೇ ಮೂರು ಕೆರೆ ಅಂತಂದರು. ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ,
ಎರಡು ತುಂಬೋದು ಒಂದು ತುಂಬಲೇ ಇಲ್ಲ. ಇದರಲ್ಲಿ ಎರಡು ತುಂಬೋದಿಲ್ಲ ಅಂತಂದರೆ ನಮ್ಮ ಆ ಸ್ಥೂಲ ದೇಹ ಮತ್ತು ಲಿಂಗ ದೇಹ, ಇದು ಎರಡೂ ಕೂಡ ಖಾಲಿ ಯಾವತ್ತೂ ಕೂಡ. ಅನಿರುದ್ಧ ದೇಹದ ಒಳಗಡೆ ನಾವು ಅನೇಕ ವಿಧವಾದ ಸಾಧನೆಯನ್ನೆಲ್ಲ ಆಮುಖೇನವಾಗಿ ಮಾಡುವಂತಹ ಪದ್ಧತಿ. ಅದಕ್ಕೆ ಅದರಲ್ಲಿಯೂ ಕೂಡ ಸಾಧನೆ ಪರಿಪೂರ್ಣ ಆಗೋದಿಲ್ಲ, ಯಾಕೆಂದರೆ ಈ ಸ್ಥೂಲ ದೇಹದ ಒಳಗಡೆ ಅನೇಕ ವಿಧವಾದ ಒಂದು ಆಕ್ರಮಣ ಆಗಿ ನಮ್ಮ ಈ ಲಿಂಗ ದೇಹವು ಕೂಡ ಭಂಗವಾಗತಕ್ಕಂಥದ್ದು. ಅದಕ್ಕೆ ಅಂದರು ಎರಡೂ ತುಂಬಿತು ಒಂದು ತುಂಬಲೇ ಇಲ್ಲ. ತುಂಬಲಿಲ್ಲದ ಕೆರೆಗೆ ಮೂವರು ಒಡ್ಡರು. ನಮ್ಮ ಅಲ್ಲಿ ಅಂದರೆ ಸಾಧನೆ ಮೂರು ದೇಹದಲ್ಲಿಯೂ ಕೂಡ ಪರಿಪೂರ್ಣವಾಗಿ ಆಗ್ತದೆ ಅಂತ ಇಲ್ಲ. ಆ ತುಂಬಲಿಲ್ಲದ ಕೆರೆಗೆ ಮೂರು ಒಡ್ಡರು ಬಂದರು ಅಂತಂದರೆ ಏನರ್ಥ? ಒಂದು ಕೆರೆಗೆ ಕಷ್ಟಪಟ್ಟು ಎಲ್ಲವನ್ನು ಕೂಡ ಕಟ್ಟಿರ್ತಾರೆ, ಅದರ ಮೇಲೆ ಸ್ಥೂಲ ದೇಹದ ಮೇಲೆ ಆ ಮೂರು ಬಾಲ್ಯಾವಸ್ಥೆ, ಅದಕ್ಕೆ ಅಲ್ಲಿ ಬಂದಿರತಕ್ಕಂಥ ಒಡ್ಡರು ಅಂತಂದರೆ ನಮ್ಮ ಅವಸ್ಥಾತ್ರಯಗಳು, ಬಾಲ್ಯ, ಕೌಮಾರ, ಯೌವನ ಅಂತ ಮೂರು ಅವಸ್ಥೆಗಳು. ಆ ಬಾಲ್ಯದಲ್ಲಿ ಮಕ್ಕಳೇನು ಮಾಡ್ತಾರೆ, ಬಾಲಸ್ತಾವತ್ ಕ್ರೀಡಾಸಕ್ತ, ಚಿಕ್ಕವರಿದ್ದಾಗ ಆಟ ಆಡುತ್ತಾರೆ. ತರುಣಸ್ತಾವತ್ ತರುಣೀಸಕ್ತ, ತರುಣರಾದಾಗ ತರುಣಿಯಲ್ಲಿ ಕಾಮನೆಯಿಂದ ಕಾಲ ಕಳೀತಾರೆ. ವೃದ್ಧಸ್ತಾವತ್ ನಿದ್ರಾಸಕ್ತ, ಮುದುಕರಾದಾಗ ನಿದ್ದೆ ಹೊಡಿತಾ ಇರ್ತೀವಿ. ಆದ್ದರಿಂದ ಅಲ್ಲಿ ಆ ಒಂದು ಕೆರೆಗೆ ತುಂಬಲಿಲ್ಲದ ಕೆರೆ ಅಂದರೆ ನಮ್ಮ ದೇಹ, ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ ಅಂತ ಏನು ಹೇಳಿದರು, ಆ ಮೂರು ಕೆರೆಯನ್ನು ಕಟ್ಟಿದ್ರಲ್ಲ, ಅದರ ಒಳಗಡೆ ಈ ಒಂದು ದೇಹಕ್ಕೆ ಮೂರು ಅವಸ್ಥೆಗಳು ಬರ್ತದೆ, ಬಾಲ್ಯ, ಯೌವನ, ವಾರ್ಧಕ್ಯ ಅಂತ. ಆ ತುಂಬಲಿಲ್ಲದ ಕೆರೆಗೆ ಬಂದರು ಮೂವರು ಒಡ್ಡರು, ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ. ಅಂದರೆ ನಾವು ಸಾಧನೆಯನ್ನು ಮಾಡಬೇಕಾದ್ರೆ ಎಲ್ಲವೂ ಕೂಡ ನ್ಯೂನವಾಗಿಯೇ ಇರ್ತದೆ. ಅದಕ್ಕೆ ಸಂಧ್ಯಾ ವಂದನೆ, ದೇವರ ಪೂಜೆ ಏನೇ ಮಾಡಲಿ, ಎಸ್ ಎಸ್ ಮೃತ್ಯಾಚ ನಾಮೋಕ್ತ್ಯ ತಪ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಅಂತೇವೆ. ಅನೇಕ ನ್ಯೂನತೆಗಳು ನಮ್ಮಲ್ಲಿ ಆಗ್ತಾ ಇರ್ತದೆ. ಅಂದರೆ ಎಲ್ಲ ಇದ್ದೂ ಕೂಡ ಕಾಲಿಲ್ಲ ಅಂತಾದರೆ ಅವರನ್ನು ಕುಂಟ ಅಂತಾರೆ ಅಲ್ವಾ? ಎಲ್ಲ ಇದ್ದು ಕೈ ಇಲ್ಲ ಅಂತಂದರೆ ಚೊಂಚ ಅಂತಾರೆ. ನಾವು ಮಾಡುವ ಕರ್ಮಗಳಲ್ಲಿ ಅನೇಕ ಲೋಪ ದೋಷಗಳು ಇರ್ತವೆ, ಅದನ್ನೇ ಇಲ್ಲಿ ಕುಂಟ, ಕುರುಡ, ಕಣ್ಣಿಲ್ಲದೆ ಇರತಕ್ಕಂಥವನು, ಈ ಎಲ್ಲವನ್ನು ಕೂಡ ಹೇಳಿದ್ದದಕ್ಕೆ ಅದನ್ನೇ ಅಂದರು. ಕಾಲಿಲ್ಲದ ಒಡ್ಡಗೆ ಕೊಟ್ಟರು ಮೂರು ಎಮ್ಮೆಗಳ, ಎಮ್ಮೆಗಳು ಅಂತಂದರೆ ಒಳ್ಳೆಯ ಎಮ್ಮೆಯ ಹಾಲು ಭಾರಿ ಗಟ್ಟಿ, ಅವನಿಗೆ ಅನೇಕ ರೀತಿಯಾದ ಎಮ್ಮೆಗಳನ್ನು ಕೊಟ್ಟರು ಅಂತಂದರೆ ಈಶಣಾತ್ರಯ ಅದನ್ನೆಲ್ಲ ಕೊಡ್ತಾರೆ. ಧರ್ಮ ಕಾರ್ಯಾದಿಗಳನ್ನೆಲ್ಲ ಮಾಡಲಿಕ್ಕೆ ದುಡ್ಡು, ಇತ್ಯ ವೈಶಿಕ ಸುಖಗಳನ್ನು ಪಡೀಲಿಕ್ಕೆ, ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡಲಿಕ್ಕೆ ಎಲ್ಲ ಸಂಪತ್ತು ಕೂಡ ನಮಗೆ ಬರ್ತದೆ. ಆದರೆ ಆ ಬಂದ ಸಂಪತ್ತನ್ನು ಪರಿಪೂರ್ಣವಾಗಿ ನಾವು ಸಾಧನೆಗೆ ಬಳಸೋದಿಲ್ಲ. ಹೀಗಾಗಿ ಆ ಮೂರು ಎಮ್ಮೆಗಳನ್ನು ಕೊಟ್ಟರೂ ಕೂಡ ಅದರಲ್ಲಿ ಎರಡು ಬರಡು ಒಂದಕ್ಕೆ ಕರುವೇ ಇಲ್ಲ. ಬರಡು ಅಂತಂದರೆ ನಾವು ಮಾಡುವ ಕೆಲಸದಲ್ಲಿ ಎಲ್ಲ ನ್ಯೂನತೆಗಳು ತುಂಬ ಇರ್ತದೆ, ಆ ನ್ಯೂನತೆಯನ್ನೇ ಹೇಳ್ತಾರೆ ಎರಡು ಬರಡು ಒಂದಕ್ಕೆ ಕರುವೇ ಇಲ್ಲ. ಅಂದರೆ ನಾವು ಸ್ವಾರ್ಥಕ್ಕೆ ಮಾಡುವ ಕೆಲಸಗಳೆಲ್ಲ ಅದು ವ್ಯರ್ಥ ಅಂತಾರೆ. ಯಾವತ್ತು ಕೆಲಸವನ್ನು ಸ್ವಾರ್ಥಕ್ಕೆ ಮಾಡಬಾರ್ದು, ಪರಾರ್ಥಕ್ಕೆ ಮಾಡಬೇಕು. ಕರು ಇಲ್ಲದ ಎಮ್ಮೆಗೆ ಮೂರು ಹೊನ್ನಗಳ ಕೊಟ್ಟರು ಅಂತಂದರೆ ಏನರ್ಥ? ನಾವು ಮಾಡುವಂತಹ ವಿದ್ವೇಷಣ ಅಂದರೆ ದುಡ್ಡು, ದುಡ್ಡಿಗೆ ಮೂರು ಅವಸ್ಥೆ ಯಾವತ್ತು ಕೂಡ. ಏನು ದಾನಂ ಭೋಗೋ ನಾಶಃ ಅಂತ. ಆದ್ದರಿಂದ ದಾನಂ ಭೋಗೋ ನಾಶಸ್ತಿಸ್ರ ಭವಂತಿ ವಿತ್ತಸ್ಯ. ಕರುವೇ ಇಲ್ಲದ ಎಮ್ಮೆಗೆ ಮೂರು ಹಣ್ಣುಗಳು ಅಂತಂದರೆ ನಮ್ಮ ಈ ನಷ್ಟವಾದ ಆಚಾರದಿಂದ, ನ್ಯೂನವಾದ ಕರ್ಮಾಚರಣೆಯಿಂದ ನಾವು ಆ ದುಡ್ಡನ್ನು ಎಷ್ಟು ದಾನ ಮಾಡಿದರೆ ಏನು ಫಲ? ಅದೆಲ್ಲ ಸಲ್ಲಲಿದ್ದದ ಹೊನ್ನಿಗೆ ಮೂರು ನೋಟಗಾರರು ಬಂದರು. ಮೂರು ನೋಟಗಾರರು ಅಂತಂದರೆ ನಮ್ಮ ಹತ್ರ ದುಡ್ಡು ಬರೋದು ಹೇಗೆ? ಸಂಚಿತ, ಆಗಾಮಿನಿ, ಪ್ರಾರಬ್ಧ ಅಂತ ಮೂರು. ಸಂಚಿತ, ಪ್ರಾರಬ್ಧ, ಆಗಾಮಿನಿ ಅಂತ ಮೂರು ಪ್ರಾರಬ್ಧಗಳು. ಅವರೇ ಯಾರು? ಸಲ್ಲದಿದ್ದ ಹೊನ್ನಿಗೆ ಮೂವರು ನೋಟಗಾರರು ಬಂದರು. ಅಂದರೆ ನಮ್ಮ ಹತ್ರ ದುಡ್ಡಿದ್ದಾಗ
ಸಂಚಿತ ಆಗಾಮಿನಿ ಪ್ರಾರಬ್ಧ ಅಂತ. ನಾನು ಹಿಂದೆ ನಿಮಗೆ ಹೇಳಿದ್ದೇನೆ, ಸಂಚಿತ ಕರ್ಮಗಳು ಅಂತಂದರೆ ಪ್ರೆಸೆಂಟ್, ಈಗ ನಾವು ಮಾಡತಕ್ಕಂತಹ ಕೆಲಸಗಳು, ಪುಣ್ಯ ಪಾಪಗಳು. ಸಂಚಿತಾದಿ ಪಾಪಗಳು, ಮುಂಚಿತಾದಿ ಪೀಡೆಗಳು ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಯುತ ಅಂತೇವೆ. ಪ್ರೆಸೆಂಟ್ ನಾವು ಮಾಡುವ ಪಾಪಗಳು ಸಂಚಿತ ಕರ್ಮಗಳು. ಪ್ರಾರಬ್ಧ ಅಂತಂದರೆ ಹಿಂದೆ ನಾವು ಮಾಡಿದ್ದು. ನಾನು ಹೇಳಿದ್ದೆ ಹಿಂದೆ ಏನು, ಈಗೆಲ್ಲ ನಾವು ಊರಿಗೆ ಹೋಗಿರ್ತೇವೆ, ಎಲ್ಲೋ ಟ್ರಿಪ್ಪಿಗೆ ಹೋದಾಗ ಅಥವಾ ಈ ದೇವರಾಯನ ದುರ್ಗಕ್ಕೆ ಕೊಪ್ಪಲು ಅಲ್ಲಿ ಉತ್ಸವಕ್ಕೆ ಹೋಗಿರ್ತಾರೆ, ಒಂದು ಗುಡಿಸಲು ಹಾಕ್ಕೊಂಡಿರ್ತಾರೆ, ಆ ಗುಡಿಸಲು ಹಾಕ್ಕೊಂಡು ಅಡುಗೆ ಮಾಡ್ಕೊಳ್ತಾರೆ, ಅಡುಗೆ ಮಾಡಿಕೊಂಡು ಅಲ್ಲಿ ಎಲ್ಲ ವಾಪಸ್ ಬರಬೇಕು ಸಾಯಂಕಾಲ. ಆವಾಗ ಸ್ವಲ್ಪ ಒಣಮೆಣಸಿನಕಾಯಿ ಉಳಿದಿರ್ತದೆ, ಕೊತ್ತಂಬರಿ ಉಳಿದಿರ್ತದೆ, ಉಪ್ಪು ಉಳಿದಿರ್ತದೆ. ಏ ಅಲ್ಲಿ ಉಳಿದಿದ್ದು ನೋಡ್ರಿ, ಏ ಅದನ್ನು ತೊಗೊಂಡು ಹೋಗೋದು ಬೇಡ, ಇಲ್ಲೇ ಇರಲಿ ಅಂತಾರೆ. ಅದು ಸಂಚಿತ ಕರ್ಮಗಳು, ಅಲ್ಲೇ ಮಾಡಿ ಅಲ್ಲೇ ತಿಂದು ಅಲ್ಲೇ ಬಿಟ್ಟು ಬರೋದು. ಪ್ರಾರಬ್ಧ ಅಂದರೆ ಏನು ಗೊತ್ತಾ, ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಉಳಿದಿರ್ತಾವೆ, ಅದನ್ನೊಂದು ಪೇಪರಲ್ಲಿ ಕಟ್ಕೊಂಡು ಬನ್ನಿ ನಾಳೆ ಪಾಯಸಕ್ಕಾಗ್ತದೆ ಅಂತಾರೆ. ಅಂದರೆ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಉಂಡು ಅಲ್ಲೇ ಬಿಟ್ಟು ಬರೋದು ಸಂಚಿತ. ಪ್ರಾರಬ್ಧ ಅಂದರೆ ಅದನ್ನು ಕಟ್ಕೊಂಡು ಬರೋದು, ನಮ್ಮ ಪೂರ್ವಜನ್ಮದ ಪ್ರಾರಬ್ಧವಶಾತ್ ನಾವು ಅದನ್ನೆಲ್ಲ ಕಟ್ಕೊಂಡು ಬಂದಿದ್ದೇವೆ, ಪ್ರಾರಬ್ಧ ಕರ್ಮ. ಆಗಾಮಿನಿ ಇವರೇ ಮೂರರು, ಮೂರು ಜನ ಆಗಾಮಿ ಕರ್ಮಗಳು ಅಂತಂದರೆ ಅದು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಅದಕ್ಕೆ ಹೇಳಿದರು, ಸಲ್ಲಲಿದ್ದ ಹೊನ್ನಿಗೆ ಮೂರು ನೋಟಗಾರರು ಬಂದರು, ಅದರಲ್ಲಿ ಎರಡು ಸವಕಲು, ಅದು ನಡೆಯೋದೇ ಇಲ್ಲ ಅಂತ. ಸಂಚಿತ ಆಗಾಮಿನಿ ಪ್ರಾರಬ್ಧ. ಕಣ್ಣಿಲ್ಲದ ನೋಟಗೆ ಮೂರು ಊರುಗಳ ಕೊಟ್ಟರು, ಅಂದರೆ ನಮ್ಮ ಪ್ರಾರಬ್ಧವಶಾತ್ ಸಾತ್ವಿಕ ರಾಜಸ ತಾಮಸ ಕರ್ಮಗಳ ಪ್ರಭಾವದಿಂದ ನಾವಿಲ್ಲಿ ಹುಟ್ಟಿದಾಗ ಕುರುಡರಾಗಿರ್ತೇವೆ. ಅದಕ್ಕೆ ಪುರಂದ್ರದಾಸರಂದರು, ಕುರುಡು ನಾಯಿ ಸಂತೆಗೆ ಬಂತಂತೆ, ಎತಕ್ಕೆ ಬಂತು. ಕುರುಡು ನಾಯಿ ಅಂತಂದರೆ ಕಣ್ಣಿದ್ದ ನಾಯಿಗಳು ನಾವು, ಅಂದರೆ ಮನುಷ್ಯನನ್ನ ಜೀವನನ್ನೇ ಹೇಳ್ತಾರೆ. ಅವನಿಗೆ ಮೂರು ಊರು ಕೊಟ್ಟರು. ಆಗ ಒಕ್ಕಲಿಲ್ಲದ ಊರಿಗೆ ಬಂದರು ಮೂರು ಕುಂಬಾರರು, ಇಬ್ಬರು ಚೊಂಚರು, ಒಬ್ಬಗೆ ಕೈಯೇ ಇಲ್ಲ. ಸತ್ವಗುಣ ರಜೋಗುಣ ತಮೋಗುಣ, ಅದರ ವಿಭಾಗವನ್ನೇ ಇಲ್ಲಿ ಮಾಡಿದ್ದಾರೆ. ಆ ಸತ್ವ ರಜಸ್ತಮೋ ಗುಣಗಳ ವಿಭಾಗ, ಅದರಲ್ಲಿ ಒಕ್ಕಲಿಲ್ಲದ ಊರಿಗೆ ಮೂರು ಕುಂಬಾರರು ಬಂದರು ಅಂತಂದರೆ ಸತ್ವಗುಣ ರಜೋಗುಣದ ಕಾರ್ಯಗಳೆಲ್ಲ ನಡೀತಾ ಇರ್ತದೆ, ಆದರೆ ತಮೋಗುಣದಿಂದ ಯಾವ ಸಾಧನೆ ಆಗೋದೇ ಇಲ್ಲ. ಅದನ್ನು ಇಬ್ಬರು ಚೊಂಚರು, ಒಬ್ಬಗೆ ಕೈಯೇ ಇಲ್ಲ. ಕೈಯಿಲ್ಲದ ಕುಂಬಾರರು ಮಾಡಿದರು ಮೂರು ಮಡಿಕೆಗಳ. ನೋಡಿ, ಯಾವುದೇ ಗುಣಗಳ ಉಪಾಸನೆ ಮಾಡದೇನೆ ನಾವು ಎಂಥ ಕರ್ಮಗಳನ್ನು ಮಾಡಿದರೂ ಕೂಡ ಅದಕ್ಕೇನೂ ಪ್ರಯೋಜನ ಇಲ್ಲ. ಉದಾಹರಣೆಗೆ, ಒಂದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಇಡೀ ದಿವಸ ಆ ಬಟನ್ಗಳನ್ನು ಸುಮ್ಮನೆ ಪ್ರೆಸ್ ಮಾಡ್ತಾ ಇರಿ, ಮಾಡ್ತಾನೇ ಇರಿ, ಮಾಡ್ತಾನೇ ಇರಿ, ಅದರಿಂದ ಒಂದು ಕಾವ್ಯ ಆಗಲಿಕ್ಕೆ ಸಾಧ್ಯತೆ ಇದೆಯಾ? ಅಥವಾ ಒಂದು ಗದ್ಯ, ಒಂದು ಕಾದಂಬರಿ ರೆಡಿ ಆಗಲಿಕ್ಕೆ ಆಗ್ತದ? ಬೆಲೆಯೇ ಇಲ್ಲ ಅದಕ್ಕೆ, ಒಟ್ಟಿನಲ್ಲಿ ಒತ್ತಿದರೆ. ಅದಕ್ಕೆ ಹೇಳಿದರು, ಅದರಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಇಲ್ಲದೇ ಇರತಕ್ಕಂಥ ವೇನ ರಾಜ, ಅವನೇನು ಮಾಡಿದ್ದ? ನಯಷ್ಟವ್ಯಂ ನಹೋತವ್ಯಂ ನದಾತವ್ಯಂ ದ್ವಿಜಾಕ್ವಚಿತ್ ಅಂತ ಹೇಳಿದ್ದ. ಆ ರೀತಿ ಈ ತುಗಲಕ್ಕನ ಸರ್ಕಾರ ಅಂತಾರೆ ನೋಡಿ, ಹಾಗೆ ಆಡಳಿತವನ್ನು ಮಾಡಿದರೆ ಸಾಧನೆಯಲ್ಲಿ ಸಾಧನೆ ಇಲ್ಲ. ಒಕ್ಕಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾರರು, ಅವರು ಮಾಡೋ ಕೆಲಸ ತಳ ಇಲ್ಲದ ಮಡಿಕೆಯನ್ನು ಮಾಡಿದ ಹಾಗೆ. ಆ ತಳ ಇಲ್ಲದ ಮಡಿಕೆಯ ಒಳಗಡೆ ಏನು ಅಡುಗೆ ಮಾಡಬೇಕು ಅದನ್ನೇ ಅಂದರು. ಕೈಯಿಲ್ಲದ ಕುಂಬಾರನೆ ಮಾಡಿದ ಮೂರು ಮಡಿಕೆಗಳ ಎರಡು ಒಡಕು ಒಂದಕ್ಕೆ ಬುಡವೇ ಇಲ್ಲ. ಈ ರೀತಿ ಸತ್ವರಜಸ್ತಮೋ ಗುಣಗಳಿಂದ ಸಾಧನೆಯನ್ನು ಮಾಡದೆ ಏನು ಬೇಕೋ ಆ ಪಾಪಕರ್ಮಗಳನ್ನು ಮಾಡಿಕೊಂಡು ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರದೆ ಅಲ್ಲಿ ಕರ್ಮಾಚರಣೆಗಳು ಅಂತಂದರೆ ಯಾವುದು? ಮೂರು ಅಕ್ಕಿಗಳನ್ನು ಹಾಕೋದು, ಆ ತಳ ಇಲ್ಲದ ಮಡಿಕೆ ಒಳಗಡೆ ಅಕ್ಕಿ ಹಾಕೋದು. ಆ ಅಕ್ಕಿ ಎರಡು ಬೆಂದಿಲ್ಲ, ಒಂದು ಹಂಜಕ್ಕಿ, ಅಂದರೆ ನಿಷ್ಪ್ರಯೋಜಕವಾದ ಕರ್ಮಾಚರಣೆ ಅದು ಹಂಜಕ್ಕಿಗೆ ಹೋಲಿಸ್ತಾರೆ. ಅದು ಅನ್ನವೇ ಅಲ್ಲ. ಆದ್ದರಿಂದ ಹಸಿವೆ ಇಲ್ಲದ ನೆಂಟಗೆ ಮೂರು ಟೊಣಪೆಗಳ ಕೊಟ್ಟರು ಅದು ತಾಕಲೇ ಇಲ್ಲ. ತಾಕಲಿಲ್ಲದ ಟೊಣಪೆಗಳ ತಾಕಿಸಿ ರಕ್ಷಣೆ ಮಾಡಬೇಕು ಯಾರು ಅಂದರೆ ಪುರಂದರ ವಿಠ್ಠಲ. ಒಟ್ಟು ಈ ಮುಳ್ಳು ಕೊನೆಯ
ಇದರ ತಾತ್ಪರ್ಯ, ಮನುಷ್ಯ ಸೂಕ್ಷ್ಮವಾದ ದೇಹ, ಸ್ವರೂಪ ದೇವ ಅನಿರುದ್ಧ ದೇಹ ಅಂತೆಲ್ಲ ಹೇಳಿದರು, ಸೂಕ್ಷ್ಮ ಜೀವಿ ಸತ್ವರಜಸ್ತಮೋ ಗುಣಗಳ ಮುಖೇನ ಇಲ್ಲಿ ಬರ್ತಾನೆ. ಅವನ ಕರ್ಮಾಚರಣೆಗಳಲ್ಲಿ ಲೋಪದೋಷಗಳು ತುಂಬ ಇರುತ್ತದೆ. ಅದರಿಂದ ಲೋಪದೋಷಗಳ ಯುಕ್ತವಾದ ಕರ್ಮಾಚರಣೆಯಿಂದ ಯಾವ ಸಾಧನೆ ಆಗೋದಿಲ್ಲ. ಆ ಯಾವ ಸಾಧನೆ ಆಗದೇ ಇದ್ದಾಗ ಅದರಿಂದ ನಮಗೆ ಯಾವ ಫಲ ಇಲ್ಲ. ಯಾವ ಫಲ ಇಲ್ಲ ಅಂತಂದಾಗ ಅದರಿಂದ ಪ್ರಯೋಜನ ಇಲ್ಲ. ಆ ಪ್ರಯೋಜನರಹಿತವಾದ ನಕುರಿಯ ನಿಷ್ಫಲಂ ಕರ್ಮ, ಅದಕ್ಕೆ ನಿಷ್ಫಲವಾದ ಕರ್ಮ ಮಾಡಬಾರ್ದು. ಏನೇ ಮಾಡಬೇಕಾದರೂ ಕೂಡ ಸಾರ್ಥಕ ಕರ್ಮಗಳನ್ನು ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಇವತ್ತು ನಾವು ಬರೀ ಸೊನ್ನೆಗಳನ್ನು ಹಾಕ್ತಾ ಹೋದರೆ ಏನಾದರೂ ಬೆಲೆ ಇದೆಯಾ? ಸೊನ್ನೆಯ ಹಿಂದೆ ಒಂದು ಇರಬೇಕು. ಒಂದಿದ್ದರೆ ಒಂದರ ಮುಂದೆ ಒಂದು ಸೊನ್ನೆ ಹಾಕಿದರೆ 10 ಆಗ್ತದೆ, ಇನ್ನೊಂದು ಸೊನ್ನೆ ಹಾಕಿದರೆ 100 ಆಗ್ತದೆ. ಆದ್ದರಿಂದ ಏನೇ ಕೆಲಸಗಳನ್ನು ಮಾಡಿರಿ ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರಬೇಕು ಅನ್ನುವ ತಾತ್ಪರ್ಯ ಇಡೀ ಮುಳ್ಳು ಕೊನೆಯ ಅಂತನ್ನುವ ಈ ಪದ್ಯದ ತಾತ್ಪರ್ಯ. ವಾಸ್ತವಿಕವಾಗಿ ಪದಗಳ ವಿಭಾಗವನ್ನು ಮಾಡ್ತಾ ಹೋದರೆ ಅದರಲ್ಲಿ ತುಂಬ ವಿಚಾರ ಇದೆ, ಆದರೆ ಸಾರವನ್ನು ಇಷ್ಟು ತಿಳ್ಕೊಳ್ಬೇಕು ನಾವು. ಹೀಗೆ ಇನ್ನು ಹೇಳ್ತಾರೆ, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ, ಜೋಡು ಹೆಂಡಿರಿಗಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ನಮ್ಮಲ್ಲಿ ಒಳಗಡೆ ಇರತಕ್ಕಂತಹ ಮಾಡು ಅಂತಂದರೆ ಭಕ್ತಿ. ಸಂಸಾರದಲ್ಲಿ ನಾವು ಪೂರ್ಣ ಭಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಳಗಡೆ ದ್ವಂದ್ವ ಇರ್ತದೆ, ಅದೇ ಎರಡು ಹೆಂಡತಿ. ನಮ್ಮ ಗೋಡೆ ಬೀಳೋದು ಅಂತಂದರೆ ದೇಹವೇ ಬಿದ್ದು ಹೋಗಿಬಿಡ್ತದೆ, ಆಗ ಎಲ್ಲ ಬಟ್ಟ ಬಯಲಾಗ್ತದೆ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೇನಲ್ಲ, ಅಚ್ಚಿನೊಳಗೆ ಮೆಚ್ಚು ಮೆಚ್ಚಿನೊಳಗೆ ಅಚ್ಚು ಕಿಚ್ಚೆದ್ದು ಹೋಯಿತಲ್ಲ. ಹೇಳ್ತಾರೆ, ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೇ ಉಣಲಿಲ್ಲ. ವಯಸ್ಸಾದರೂ ಕೂಡ ಇನ್ನೂ ನನ್ನ ತಲೆಗೆ ಬುದ್ಧಿ ಬಂದು ಜ್ಞಾನ ಕಾರ್ಯ ಪ್ರವಚನ ಶಾಸ್ತ್ರ ಆಲಾಪನೆ ಅದೇ ಪಾಯಸ. ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೇ ಉಣಲಿಲ್ಲ, ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ಧೊಪ್ಪನೆ ಬಿತ್ತಲ್ಲ. ತುಪ್ಪದ ಬಿಂದಿಗೆ ಅಂದರೆ ಯಾವುದು? ಬಿಂದಿಗೆ ಅಂದರೆ ಆಗಲೇ ತಾರಕ್ಕ ಬಿಂದಿಗೆ. ನಮ್ಮ ದೇಹ ತಿಪ್ಪೆ ಮೇಲೆ ಬಿತ್ತು ಅಂದರೆ ಏನರ್ಥ? ಚಿತೆ ಮೇಲೆ ಬಿದ್ದು ಕೃಷ್ಣಾರ್ಪಣ ಆಯಿತು, ತುಪ್ಪ ಹಾಕಿ ಸುಡ್ತಾರೆ. ತುಪ್ಪದ ಬಿಂದಿಗೆ ಧೊಪ್ಪನೆ ಬಿತ್ತಲ್ಲ ತಿಪ್ಪೆಯ ಮೇಲೆ. ಯೋಗವು ಬಂದಿತಲ್ಲ ಬದುಕು ವಿಭಾಗವಾಯಿತಲ್ಲ, ಭೋಗಿಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ. ನಾವು ವಯಸ್ಸಾಗೋ ತನಕ ದೇವರ ತಂಟೆಗೆ ಹೋಗೋದೇ ಇಲ್ಲ. ಯಾರಾದರೂ ಏಕಾದಶಿ ಉಪವಾಸ ಮಾಡ್ತಾ ಇದ್ದರೆ, ಈಗ ಅಕ್ರಿ ಮಾಡ್ತಾ ಇದ್ದ ನಿಮ್ಮಗ ಉಪವಾಸ, ವಯಸ್ಸಾಗಲಿ ಬಿಡ್ರಿ ಆಮೇಲೆ ಮಾಡ್ರಿ ಅಂತಾರೆ. ವಯಸ್ಸಾದ ಮೇಲೆ ಈಗ ವಯಸ್ಸಾಗಿದೆ ಈಗ ಹೇಗೆ ಏಕಾದಶಿ ಮಾಡಬೇಕು ಅಂತ ಕೇಳ್ತಾರೆ. ಅಂದರೆ ಆಗಲೂ ಇಲ್ಲ ಈಗಲೂ ಇಲ್ಲ, ಒಟ್ಟಿನಲ್ಲಿ ಮಾಡಲಿಕ್ಕಿಲ್ಲ ಅಷ್ಟೆ. ಆದ್ದರಿಂದ ಈ ರೀತಿಯಾದ ಸಾಧನೆಯ ಬಗ್ಗೆ ಅನೇಕ ರೀತಿಯಾದ ವಿಚಾರವನ್ನು ಇಲ್ಲಿ ಪುರಂದರದಾಸರು ನಮಗೆ ತಿಳಿಸಿಕೊಡ್ತಾರೆ. ಅದನ್ನು ಇನ್ನೂ ಒಂದು ಹೇಳ್ತಾರೆ, ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಹೇಳಬೇಕಾದರೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನಿ ದೇವರು. ನೋಡಿ ಈ ಪದ್ಯ ಎಷ್ಟು ವಿರುದ್ಧವಾಗಿ ಕಾಣುತ್ತದೆ. ಸುಳ್ಳು ನಮ್ಮಲ್ಲಿ ಇಲ್ಲ, ನಮ್ಮನೇ ದೇವರು ಸುಳ್ಳೇ. ಏನರ್ಥ ಇದು? ಅಲ್ಲಿ ಕ್ವಶನ್ ಮಾರ್ಕ್ ಅದನ್ನು ಈ ಕಡೆ ಹಾಕ್ಕೊಳ್ಬೇಕು. ನಮ್ಮ ಮನೆಯ ದೇವರು ಸುಳ್ಳೇ? ಸುಳ್ಳಲ್ಲ, ಸತ್ಯ. ನಮ್ಮ ಮನೆ ದೇವರು ಸುಳ್ಳೇ? ಈಗ ನಾವು ಹೇಳ್ತೇವೆ, ನೀವು ಪ್ರವಚನಕ್ಕೆ ಬಂದಿಲ್ಲ, ಏ ಯಾಕೆ ನಾನು ಇಲ್ಲಿ ಬಂದು ಕೂತಿದ್ದೀನಿ, ನಾನು ಪ್ರವಚನಕ್ಕೆ ಬಂದಿದ್ದು ಸುಳ್ಳೇ ಸತ್ಯ ಅಂತ ಹೇಳ್ತೀವಲ್ಲ ಹಾಗೆ. ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ ಅಂದರೆ ಸುಳ್ಳು ಇಲ್ಲ ಅಂತನ್ನೋದು. ಸುಳ್ಳು ನಮ್ಮಲ್ಲಿ ಇಲ್ಲ, ಸತ್ಯ. ಸತ್ಯ ಜಗಕ್ಕಿದ್ದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ. ಸತ್ಯ ನಮ್ಮಲ್ಲಿ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂದರೆ ವಿಶ್ವಂ ಮಿಥ್ಯಾ. ಜಗತ್ತು ಸುಳ್ಳು ಅಂತ ಹೇಳೋರು ಉಳಿದ ಮತದವರು. ನಮ್ಮಲ್ಲಿ ಜಗತ್ತು ಸುಳ್ಳಲ್ಲ, ಜಗತ್ತು ಸತ್ಯ, ಜೀವ ಸತ್ಯ, ದೇವರು ಸತ್ಯ, ಶಾಸ್ತ್ರ ಸತ್ಯ. ಅದಕ್ಕೆ ಏನು ಹೇಳಿದರು, ನಮ್ಮಲ್ಲಿ ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ನಮ್ಮಲ್ಲಿ ಎಲ್ಲ ಸತ್ಯ. ನಮ್ಮ ಮನೆ ದೇವರು ಸುಳ್ಳೇ? ನಮ್ಮ ಮನೆ ದೇವರು ಸುಳ್ಳಲ್ಲ, ಸತ್ಯ. ನಮ್ಮ ದೇವರಿದ್ದಾನೆ, ಊರ ದೇವರ ಮಾಡಬೇಕಣ್ಣ ಅಂತ ಹೇಳಿದ್ರಲ್ಲ. ಆದ್ದರಿಂದ ಸುಳ್ಳು ನಮ್ಮಲ್ಲಿ ಇಲ್ಲ, ನಮ್ಮ ಮನೆ ದೇವರು ಸುಳ್ಳೇ. ಇಲಿಯು ವಲಯ ಚಾಚುದ ಕಂಡೆ,
ಬೆಕ್ಕು ಭಕ್ಕರಿ ಮಾಡುದ ಕಂಡೆ, ಮೆಕ್ಕೆಕಾಯಿ ಕಂಡೆ ನವ್ವ ತೆಕ್ಕೆ ಗಾತರ. ಇಲಿ ಅಂತ ಹೇಳಿದರೆ ಮುಷಸ್ತೆಯೇ. ಇಲಿಗಳೇನು ಮಾಡ್ತಾ ಇರ್ತದೆ, ಎಲ್ಲೆಲ್ಲಿ ತೂತಿರ್ತದೋ ಅಲ್ಲಲ್ಲೆಲ್ಲ ಹೋಗಿ ಹೋಗಿ ಓಡಾಡ್ಕೊಂಡು ಬರ್ತಿರ್ತದೆ, ಎಲ್ಲ ಕಡೆ ರಂಧ್ರಗಳನ್ನು ಮಾಡ್ತಾ ಇರ್ತದೆ. ನಮ್ಮ ಒಳಗಡೆ ಇರತಕ್ಕಂತಹ ಜೀವ ಏನಿದ್ದಾನೆ ಅವನನ್ನು ಏನು ಹೇಳಿದರು, ಇಲಿಯು ವಲಯ ಚಾಚುದ ಕಂಡೆ. ಯಾವುದೇ ವಸ್ತುವನ್ನು ನೋಡಿದಾಗಲೂ ಕೂಡ ರಂಧ್ರಗಳನ್ನು ಕಂಡಾಗ ಅಲ್ಲಿ ಒಳಗಡೆ ಹೋಗೋಗಿ ಬರ್ತಾ ಇರ್ತದೆ ಇಲಿ. ನಮ್ಮ ಮನಸ್ಸೇ ಒಂದು ಮೂಷಕ ಇಲಿ. ಇಲಿಯನ್ನು ನೋಡಿರ್ಬೇಕಾದ್ರೆ ಸುಮ್ಮನೆ ಇದ್ದರೂ ಕೂಡ ಎಲ್ಲೆಲ್ಲೋ ಹೋಗ್ತದೆ ಬರ್ತಿರ್ತದೆ ಹೋಗ್ತದೆ ಬರ್ತಿರ್ತದೆ. ನಮ್ಮ ಮನಸ್ಸು ಕೂಡ ಅಷ್ಟೇ. ಇಲಿ ಒಲೆಯನ್ನು ಚಾಚೋದು ಅಂತಂದರೆ ವಿಷಯ ಪದಾರ್ಥಗಳನ್ನು ಹುಡುಕೋದು, ಅದೇ ಇಲಿ. ಮನಸ್ಸನ್ನೋ ಇಲಿ, ಇಲಿಯು ವಲಯ ಚಾಚುದ ಕಂಡೆ, ಬೆಕ್ಕು ಭಕ್ಕರಿ ಮಾಡುದ ಕಂಡೆ. ಬೆಕ್ಕು ಅಂತ ಹೇಳಿದರೆ ಸ್ವಾರ್ಥವಾದ ನಮ್ಮ ಬುದ್ಧಿ, ಅದು ಭಕ್ಕರಿ ಮಾಡ್ತದೆ ಅಂತ. ಭಕ್ಕರಿ ಅಂತಂದ್ರೇನು, ಜೋಳದ ರೊಟ್ಟಿ. ಅದರಲ್ಲಿ ಸಿಹಿಯೂ ಇಲ್ಲ, ಉಪ್ಪು ಇಲ್ಲ, ಹುಳಿಯೂ ಇಲ್ಲ, ಖಾರವೂ ಇಲ್ಲ. ಬೆಕ್ಕು ಭಕ್ಕರಿ ಮಾಡೋದು ಅಂದ್ರೇನು ಅರ್ಥ, ಯಾವುದೇ ವಿಧವಾದ ಏನೂ ರುಚಿ ಇಲ್ಲದ ನಿಷ್ಫಲವಾದ ನಿಷ್ಕರ್ಮಗಳನ್ನು ನಮ್ಮ ಬುದ್ಧಿ ವಿಚಾರ ಮಾಡ್ತಿರ್ತದೆ. ಅದೇ ಬೆಕ್ಕು ಭಕ್ರಿ ಮಾಡೋದು ಅಂತಂದರೆ ಅದು ಯಾವುದೇ ರೀತಿಯಾದ ರುಚಿ ಅಂದರೆ ಭಕ್ರಿಯ ರುಚಿ ಭಕ್ರಿಗೇನೆ. ಬೆಕ್ಕು ಅಂತ ಹೇಳಿದರೆ ನಮ್ಮಲ್ಲಿ ಇರತಕ್ಕಂಥ ಅಹಂಕಾರ, ಆ ಇಂದ್ರಿಯಗಳು, ಬಾಕ್ಯೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಸ್ಪರ್ಶ ಮೊದಲಾದ ಪಂಚ ಕರ್ಮೇಂದ್ರಿಯಗಳೇನಿದ್ದಾವೆ ಅದೇ ಬೆಕ್ಕು. ಅದು ಏನೇನೋ ನೋಡಿ ನೋಡಿ ಕೆಲಸಕ್ಕೆ ಬಾರದೇ ಇರೋ ಕೆಲಸ ಮಾಡ್ತಾ ಇರ್ತದೆ, ಅದಕ್ಕೆ ಬೆಕ್ಕು ಭಕ್ಕರಿ ಮಾಡುದ ಕಂಡೆ. ಮೆಕ್ಕೆಕಾಯಿ ಕಂಡೆ ನವ್ವ ತೆಕ್ಕೆ ಗಾತರ. ಮೆಕ್ಕೆಕಾಯಿ ಅಂತಂದರೆ ಮೇಕೆಕಾಯಿ, ಮೇಕೆ ಅಂದರೆ ನಾನು ಯಾರು ಅಂತನ್ನೋದೇ ನಮಗೆ ಗೊತ್ತಿಲ್ಲ. ನಾವೆಲ್ಲಿಂದ ಬಂದ್ವಿ ಅಂತ ಗೊತ್ತಾ, ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾ, ಮೇ ನಾನು, ಕೆ ಯಾರು ಅಂತ ಗೊತ್ತಿಲ್ಲ. ನಮ್ಮನ್ನು ರಕ್ಷಣೆ ಮಾಡೋನು ಯಾರು, ಪರಮಾತ್ಮ. ಮೇಕೆಕಾಯಿ ಕಂಡೆ ನವ್ವ ತೆಕ್ಕೆ ಗಾತರ, ನಾನು ಯಾರು ಅಂತ ಗೊತ್ತಿಲ್ಲದೇನೆ ನಾನು ನಾನು ಅಂತ ಎಲ್ಲ ಕಡೆ ಹೇಳೋದು, ನಾನೇ ದೊಡ್ಡವನು ಅಂತ ಹೇಳ್ಕೊಳ್ಳೋದು. ಮೇ ಕೇ ಇತಿ ನ ಜ್ಞಾತಂ, ಮೇ ಸರ್ವಂ ಇತಿ ವದತಿ ಸರ್ವೇಪಿ. ನಾವು ಯಾರು ಅಂತ ಗೊತ್ತೇ ಇಲ್ಲ. ಇವತ್ತು ಯಾರಿಗಾದರೂ ಗೊತ್ತಾ, ಕೇಳ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಕೆಲವರು. ಎಲ್ಲಿ ಹೋಗ್ತಾರೆ, ಜನ್ಮಾಂತರ ಕಾರ್ಯಕ್ರಮಕ್ಕೆ ಹೋಗಿಬಿಡ್ತಾರೆ ಟಿ ವಿಯಲ್ಲಿ, ನಾನು ಹಿಂದೇನಾಗಿದ್ದೀರಿ ಅಂತ. ಏ ನೀನು ಕಪ್ಪೆ ಆಗಿದ್ದಿ, ಕಪ್ಪಿ ಹೇಗೆ ಹೋಗು ಅಂತಾನೆ. ಅವನು ಹೇಳ್ತಾನೆ ಹೌದು ಅಂತ, ನಾವು ಒಪ್ಕೊಂಬಂದ್ಬಿಡ್ತೀವಿ. ಯಾಕೆ, ಟಿ ವಿಲಿ ನಮ್ಮನ್ನು ತೋರಿಸಿರ್ತಾರೆ ಬೇರೆ, ನಮ್ಮನ್ನೆಲ್ಲರೂ ನೋಡ್ತಾ ಇರ್ತಾರೆ ಬೇರೆ. ಅವನು ಹೇಳಿದ್ದಕ್ಕೆ ಹೂ ಅನ್ಬೇಕು ನಾವಷ್ಟೇ, ಹಿಂದೆ ಏನಾಗಿದ್ವಿ ಏನು ಅಂತ ಗೊತ್ತು. ಸುಳ್ಳು ಸುಲಭ ಹೇಳಲಿಕ್ಕೆ, ಅವನು ಸುಳ್ಳು ಹೇಳ್ತಾನೆ ಆರಾಮವಾಗಿ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಹೇಳ್ರಿ ಉತ್ತರ, ಯಾರಾದರೂ ಹೇಳ್ಬೋದು. ಒಂದು ಬ್ರಿಡ್ಜ್ ಇತ್ತು, ಬ್ರಿಡ್ಜಿನ ಮೇಲೆ ಮೂರು ಕುರಿಗಳು ಆ ಕಡೆಯಿಂದ ಬರ್ತಾ ಇತ್ತು. ಎದುರುಗಡೆ ಇನ್ನೊಂದು ಕುರಿ ಬಂತು. ಈ ಕುರಿ ಎದುರುಗಡೆ ಕುರಿಯನ್ನು ಕೇಳ್ತದೆ, ನಿನ್ನ ಹಿಂದೆ ಎಷ್ಟು ಕುರಿಗಳಿದ್ದಾವೆ ಅಂತ. ಎರಡು ಅಂತ ಹೇಳ್ತಾ ಆ ಕಡೆ ಕುರಿ. ಎರಡನೇದನ್ನು ಕೇಳ್ತು, ನಿನ್ನ ಹಿಂದೆ ಎಷ್ಟು ಕುರಿಗಳಿದ್ದಾವೆ ಅಂತ. ಒಂದು ಅಂತ ಹೇಳ್ತು. ಮೂರನೇದನ್ನು ಕೇಳ್ತು, ನಿನ್ನ ಹಿಂದೆ ಎಷ್ಟು ಕುರಿಗಳಿದ್ದಾವೆ ಅಂತ. ಐದು ಕುರಿಗಳಿದೆ ಅಂತ ಹೇಳ್ತು. ಹೇಳಿ ಯಾರಾದರೂ ಉತ್ತರ, ಹೇಗೆ ಹೇಳ್ತದ್ದು ಗೊತ್ತಿಲ್ಲ, ಸುಳ್ಳು ಹೇಳ್ತಷ್ಟೆ. ನನ್ನ ಹಿಂದೆ ಐದು ಕುರಿಗಳಿದೆ ಅಂತ ಸುಳ್ಳು ಹೇಳ್ತು, ಹೇಳಲಿಕ್ಕೆ ಏನಾಗಬೇಕಾಗಿದೆ ಅಲ್ವಾ. ಆ ರೀತಿಯಾಗಿ ಜನ್ಮಾಂತರ ಕಾರ್ಯಕ್ರಮಗಳಿದೆಲ್ಲವೂ ಕೂಡ ಅಷ್ಟೇ ಕಾರ್ಯಕ್ರಮ. ಯಾವತ್ತು ಸತ್ಯ ಕಾರ್ಯಕ್ರಮಗಳು ಅಂತಂದರೆ ಸತ್ಯವಾದ ವೇದ, ಪುರಾಣ, ಇತಿಹಾಸ, ಪಂಚರಾತ್ರ, ರಾಮಾಯಣ, ಮಹಾಭಾರತ. ಅವರಿಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ. ರಾಮಾಯಣ ಅಂದರೆ ಏನಂತ ಗೊತ್ತಿಲ್ಲ, ರಾಮ ಅಂದರೆ ಯಾರಂತ ಗೊತ್ತಿಲ್ಲ. ರಾಮ ಅಂತೇಳಿದ್ರೆ ಒಬ್ಬ ರಾಮ, ರಾಮ ಅಂದರೆ ಒಬ್ಬ ರಾಜ ಇದ್ದ, ಅವನ ಹೆಂಡತಿ ಸೀತೆ ಇದ್ಲು, ಅವಳನ್ನು ಕಾಡಿಗಟ್ಟಿದ್ದ. ಇಷ್ಟೇ ಕಥೆಯಲ್ಲಿ ಬರೋ ಯಾವುದೋ ಎಕ್ಸ್ ರಾಮ, ಮಿಸ್ಟರ್ ರಾಮ್ ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ ಅವರು. ಆದ್ದರಿಂದ ಅವನ ಬಗ್ಗೆ ಭಾವುಕತೆಯೇ ಗೊತ್ತಿಲ್ಲ, ಹೀಗಾಗಿ ಬಾಯಿಗೆ ಬಂದಾಗ ಮಾತಾಡ್ತಾರೆ. ದೇವ್ರ ದಯದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದಾರಂತೆ ರಾಮನ್ ಬೈ ಅವ್ರನ್ನ. ಒಳ್ಳೆ ಸಿಹಿ ಸುದ್ದಿ ಕೇಳ್ರಿ, ಇವತ್ತು ಎಳ್ಳು ಬೆಲ್ಲ ಕೊಡಬೇಕಲ್ಲ. ಯಾರು ರಾಮನ್ ಬೈ ತಿಂದಲ್ಲ ಭಗವಾನ್, ಅವನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಭಗವದ್ಗೀತೆ ಸುಟ್ಟಾಕಿದ್ದಕ್ಕೆ. ಆದ್ದರಿಂದ ಇದು ನಿಜವಾಗಿ ಚಪ್ಪಾಳೆ ತಟ್ಟಬೇಕು, ತಟ್ಟ್ರಿ ಜೋರಾಗಿ. ಯಾಕೆಂದರೆ ಅವನು ಭಗವದ್ಗೀತೆ ಸುಟ್ಟುಬಿಟ್ಟಿದ್ದಾನೆ ದುಷ್ಟ. ಆದ್ದರಿಂದ ಬಾಯಿಗೆ ಬಂದಾಗ ರಾಮನಿಗೆ ಬೈಯೋದು. ಆದ್ದರಿಂದ ಅಂಥವರೆಲ್ಲ ಇದ್ದಾರೆ.
ಅದಕ್ಕೆ ಹೇಳಿದರು, ನಮ್ಮಲ್ಲಿ ತೆಕ್ಕೇ ಗಾತರ ಆ ನಿಷ್ಫಲವಾದ ಕರ್ಮಗಳೆಲ್ಲ ನಾನು ನಾನು ಅಂತ ದೊಡ್ಡದಾಗಿ ನಾವೇ ಹೇಳ್ಕೊಳ್ತಾ ಇರ್ತೀವಿ. ಕಪ್ಪೆ ಪಾತರ ಕುಣಿಯುವುದ ಕಂಡೆ, ಏಡಿ ಮದ್ದಳೆ ಬಡಿಯುವುದ ಕಂಡೆ. ಕಪ್ಪೆ ಪಾತರ ಅಂತಂದರೆ ಮಂಡೂಕ, ನಮ್ಮ ಹೊಟ್ಟೆ ಏನು ಮಾಡ್ತಿರ್ತದೆ, ಎಲ್ಲ ಕಡೆಯಲ್ಲಿಯೂ ಕೂಡ ಏಡಿ ಮದ್ದಳೆ ಬಡಿಯುವುದ ಕಂಡೆ. ಇಲ್ಲಿ ಮೊದಲಿಗೆ ಕಪ್ಪೆ ಪಾತರ ಅಂತಂದರೆ ಪಾತ್ರಿಗಿತ್ತಿ, ಸತ್ವರಜಸ್ತಮೋ ಗುಣಗಳಿಂದ ಆ ಕಪ್ಪೆ ಇಲ್ಲಿಂದ ಅಲ್ಲಿಗೆ ಹಾರೋದು, ಅಲ್ಲಿಂದ ಅಲ್ಲಿಗೆ ಹಾರೋದು ಮಾಡ್ತಾ ಇರ್ತದೆ. ಅದೇ ಮಂಡೂಕ, ಕಪ್ಪೆಯಂತೆ ನಮ್ಮ ಮನಸ್ಸು. ಕಪ್ಪೆ ಪಾತರ ಕುಣಿಯುವುದ ಕಂಡೆ, ಏಡಿ ಮದ್ದಳೆ ಬಡಿಯುವುದ ಕಂಡೆ. ಏಡಿಗೆ 10 ಕೈ ಇರ್ತದೆ, ಪಂಚಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಎಲ್ಲವನ್ನು ಬಾರಿಸ್ತಾ ಇರ್ತವೆ. ಅದೇ 10 ಕೈಗಳ ಏಡಿ ಅಂತಂದರೆ ನಮ್ಮ ದೇಹ, ದೇಹದಲ್ಲಿ ಪಂಚಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು. ತೊಂಡೆಕಾಯಿ ಕಂಡೆ ನವ್ವ, ತೊಂಡೆಕಾಯಿ ಅಂತಂದರೆ ಒಳಗಡೆ ಕೆಂಪಿಗಿರ್ತದೆ. ನಮ್ಮ ರಜೋಗುಣ ವ್ಯಕ್ತವಾದಾಗ, ಅದು ಜಾಸ್ತಿ ಆದಾಗ ನಮ್ಮಲ್ಲಿ ಈ ರೀತಿಯಾದ ಕರ್ಮಗಳೆಲ್ಲ ಆಗ್ತಾ ಇರ್ತದೆ. ತೊಂಡೆಕಾಯಿ ಕಂಡೆ ನವ್ವ, ಹಂಡೆಗಾತರ ಅಂದರೆ ರಜೋಗುಣದಿಂದ ಆಗುವಂಥ ಪರಿಣಾಮ, ದೊಡ್ಡ ದೊಡ್ಡ ದುಷ್ಪರಿಣಾಮಗಳಾಗ್ತಾ ಇರ್ತದೆ. ಅರಿಶಿನ ಪುಡಿಯ ಬಿತ್ತುದ ಕಂಡೆ, ಅರಿಶಿನ ಕೊಂಬು ಬಿತ್ತಿದರೆ ಗಿಡ ಬೆಳೆದಿತ್ತು. ಅಂದರೆ ನಿಷ್ಫಲವಾದ ಕರ್ಮಗಳನ್ನು ನಾವು ತುಂಬ ಮಾಡ್ತಾ ಇರ್ತೇವೆ. ನೋಡ್ರಿ, ನಾನು ನಿನ್ನೆ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ. ಹೌದಾ, ಯಾಕೆ ಹೋಗಿದ್ರಿ? ಏನಿಲ್ಲ, ಸುಮ್ಮನೆ ಬೇಸರ ಆಗಿತ್ತು, ತಿರುಗಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅಲ್ಲ, ಶ್ರೀರಂಗಪಟ್ಟಣಕ್ಕೆ ಹೋಗಿದ್ರಲ್ಲ, ಏನು ಮಾಡಿದ್ರಿ? ಏನಿಲ್ಲ, ಸುಮ್ಮನೆ ಈ ಬಸ್ಸಿಗೆ ಹೋದೆ, ಆ ಬಸ್ಸಿಗೆ ಬಂದೆ. ಇದೇ ಅರಿಶಿನ ಬಿತ್ತೋದು ಕಂಡೆ, ಅರಿಶಿನ ಪುಡಿಯನ್ನು ಹೋಗಿ ಬಿತ್ತಿದ್ರೆ ಬೆಳೆ ಬರ್ತದೇನು? ಸುಮ್ಮನೆ ಹೋಗಿ ಬಂದುಬಿಟ್ರೆ ಏನಾದರೂ ಪುಣ್ಯ ಬಂತಾ? ಏನಿಲ್ಲ. ಗಸಗಸೆ ಎಣಿಸೋದು ಕಂಡೆ, ಅದು ಕೂಡ ಗಸಗಸೆಯನ್ನು ಭಗವಂತನ ಗುಣಗಳನ್ನು ಎಣಿಸಿ ಮುಗಿಸಲಿಕ್ಕೆ ಆಗ್ತದ? ಸಾಧ್ಯ ಇಲ್ಲ. ಪುರಂದರ ವಿಠಲನ ಪಾದವ ಕಂಡೆ ಪರ್ವತ ಗಾತರ, ಪರಮಾತ್ಮನ ಪಾದ ಎಂಥದ್ದು! ಅವನ ಪಾತಾಲಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಬದೇ ರಸಾತಲಂ ತಲಾತಲಂ ವೈ ಪುರುಷಸ್ಯ ಜಂಘೇ. ಭಗವಂತನ ಪಾದ ಪರ್ವತ ಗಾತ್ರ. ಎಲ್ಲಿ ತೋರಿಸಿದ್ದಾನೆ? ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ತೋರಿಸಿದ್ದಲ್ಲ, ಒಂದು ಪಾದದಿಂದ ಇಡೀ ಭೂಮಂಡಲವನ್ನೇ ಅಳದ, ಇನ್ನೊಂದು ಪಾದದಿಂದ ಆಕಾಶವನ್ನು ಅಳದ. ಸಾಕ ಪರ್ವತ ಗಾತ್ರ ಪಾದ, ಅದನ್ನು ಕಂಡೆ ಅಂತಾರೆ ಪುರಂದರದಾಸರು. ಹೀಗೆ ಅನೇಕ ಪದ್ಯಗಳಿದೆ ಪುರಂದರದಾಸರದ್ದು. ಇದರಲ್ಲಿ ಬಲ್ಲವರು ಪೇಳಿರಿ ಸೊಲ್ಲನೆಲ್ಲ, ಪುಲ್ಲನಾಭನ ಚರಣ ಜನರೆಲ್ಲ, ನೀರೊಳಗೆ ಸಂಚರಿಸುವುದು, ನೀರೊಳಗಡೆ ಸಂಚಾರ ಮಾಡ್ತಾನೆ, ಮತ್ಸ್ಯಾವತಾರನಲ್ಲ, ಭಾರವನು ಪೊತ್ತಿಹನು ಕೂರ್ಮಾವತಾರವಲ್ಲ, ಕೋರೆ ದಾಡೆಗಳುಂಟು ವರಾಹ ಅವತಾರನಲ್ಲ, ಘೋರ ಬಾಯ್ದೆರೆದಿವುದು ನರಸಿಂಹನಲ್ಲ, ಬಂದವರ ಬೇಡುವುದು ವಾಮನಾವತಾರವಲ್ಲ, ತಂದೆ ನುಡಿ ಕೇಳುವುದು ಭಾರ್ಗವನು ತಾನಲ್ಲ, ಸಿಂಧುವನು ದಾಂಟುವನು ಶ್ರೀರಾಮನಲ್ಲ, ಬಂದು ಮಡುವಿನಲ್ಲಿ ಧುಮುಕುವನು ಶ್ರೀಕೃಷ್ಣನಲ್ಲ, ಬೆತ್ತಲೆ ನಿಂತಿಹುದು ಬೌದ್ಧಾವತಾರನಲ್ಲ, ಉತ್ತಮ ತೇಜಿ ಏರಿಹುದು ಕಲ್ಕಿ ಅಲ್ಲ, ಭಕ್ತವತ್ಸಲ ಪುರಂದರ ವಿಠಲ ಹತ್ತಾವತಾರ ತಾಳಿದ ಹರಿ ಅಲ್ಲ ಅಂತ ದಾಸರು ಇದನ್ನು ಹೇಳ್ತಾರೆ. ಇಲ್ಲಿ ಅನೇಕ ದಶಾವತಾರಗಳು, ಪುಲ್ಲನಾಭನ ಶರಣ, ಬಲ್ಲವರು ಪೇಳಿರಿ ಸೊಲ್ಲನೆಲ್ಲ, ಇದಕ್ಕೆಲ್ಲ ಅರ್ಥವನ್ನು ನಾವು ಹುಡುಕ್ತಾ ಹೋಗಬೇಕು. ನೋಡಿ, ಇದಕ್ಕೆ ಏನಾದರೂ ಕೂಡ ಯಾರಿಗಾದರೂ ಅರ್ಥಗಳು ಗೊತ್ತಾಗ್ತದ ಅಂತ ವಿಚಾರ ಮಾಡಿ. ಸುಮ್ಮನೆ ನೀವೇ ಒಮ್ಮೆ ನಿಮ್ಮ ತಲೆಯ ಒಳಗಡೆ ವಿಚಾರವನ್ನು ಮಾಡಬೇಕು. ಮುಂಡಿಗೆಗಳು ಅಂತಂದರೆ ಹೀಗೆ, ನೀರೊಳಗೆ ಸಂಚರಿಸ್ತಾ ಇದ್ದಾನೆ ಅವನು, ಮತ್ಸ್ಯಾವತಾರಿಯಾದ ಭಗವಂತ ಅಲ್ಲವೇ ಅಲ್ಲ ಅಂತಾರೆ. ಹಾಗಾದರೆ ನೀರೊಳಗೆ ಸಂಚಾರವನ್ನು ಮಾಡಿ ಭಗವಂತ ಏನು ಮಾಡಿದ? ಮತ್ಸ್ಯ ನೀರಿನಲ್ಲಿ ಸಂಚಾರ ಮಾಡೋದು, ಆದರೆ ಅದು ಅಲ್ಲ ಅಂತಾರೆ. ಹಾಗಾದರೆ ಏನು ಮಾಡಿದ? ನೀರಿನ ಒಳಗಡೆ ಆಮೆಯಾಗಿಯೂ ಕೂಡ ಪರಮಾತ್ಮ ಬಂದಿದ್ದಾನೆ. ಬೇರೆ ಬೇರೆ ರೀತಿಯಾದ ಅದಕ್ಕೆ ಅರ್ಥಗಳಿದೆ. ಆ ಅರ್ಥವನ್ನು ನೀವು ನಾಳೆ ವಿಚಾರ ಮಾಡಿಕೊಂಡು ಬನ್ನಿ, ಅದಕ್ಕೆ ನಾನು ಬೇರೆ ಅರ್ಥಗಳನ್ನು ಹೇಳ್ತೇನೆ. ಇನ್ನು ವಹವಾರೆ ಮೆಣಸಿನಕಾಯಿ ಅಂತಾರೆ,
ನೋಡಿ ಮೆಣಸಿನಕಾಯಿ ಏನೇನೋ ದಾಸರ ಪದಗಳು ಮಾಡಿಬಿಟ್ಟಿದ್ದಾರೆ, ಎಷ್ಟು ಆನಂದ. ಏನು ಕಂಡ್ರೂ ಅದರ ಮೇಲೆ ಒಂದು ಪದ್ಯ ಹೇಳ್ತಾರೆ, ವಹವಾರೆ ಮೆಣಸಿನಕಾಯಿ ಒಣರೊಟ್ಟಿಗೆ ತಂದೆನು ತಾಯಿ, ಹುಟ್ಟದಲ್ಲಿ ಹಸುರಾಗುದ ಕಂಡೆ ನಟ್ಟ ನಡುವೆ ಕೆಂಪಾಗುದ ಕಂಡೆ, ಕಟ್ಟೆ ರಾಯನ ಬಹುರುಚಿ ಎಂಬೆ. ಏನಿದು ಮೆಣಸಿನಕಾಯಿ ಅಂತಂದರೆ, ನಮ್ಮ ಸಂಸಾರ ಜೀವನ, ನಮ್ಮ ಈ ದೇಹವನ್ನು ದೇವರು ಕೊಟ್ಟು ಕಳಿಸಿದ್ದಾನಲ್ಲ, ಇದಕ್ಕೆ ದಾಸರು ಶಹಬಾಷ್ ಅಂತಾರೆ. ವಹವಾರೆ ಮೆಣಸಿನಕಾಯಿ ನಮ್ಮ ಈ ದೇಹ, ಹುಟ್ಟುದಲ್ಲೇ ಹಸಿರಾಗುದ ಕಂಡೆ. ಬಾಲ್ಯದಲ್ಲಿ ಮೆಣಸಿನಕಾಯಿ ಮೊದಲು ಆರಂಭದಲ್ಲಿ ಹಸಿರಾಗಿರ್ತದೆ, ಬಾಲ್ಯದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಹುಟ್ಟುದಲ್ಲೇ ಹಸಿರಾಗುದ ಕಂಡೆ, ನಟ್ಟ ನಡುವೆ ಕೆಂಪಾಗುದ ಕಂಡೆ, ಮಧ್ಯದಲ್ಲಿ ಹಣ್ಣು ಮೆಣಸಿನಕಾಯಿ ಅಂತಾರೆ. ಅಂದರೆ ಯೌವನ ಬಂದಾಗ ರಜೋಗುಣ ಇರ್ತದೆ, ಆರಂಭದಲ್ಲಿ ಸಾತ್ವಿಕ ಗುಣ, ಮಧ್ಯದಲ್ಲಿ ರಜೋಗುಣ, ಕೊನೆಗೆ ಮೆಣಸಿನಕಾಯಿ ಹೇಗಾಗ್ತದೆ, ತುಂಬ ಒಣಗಿದ ಮೇಲೆ ಕಪ್ಪಾಗಿ ಬಿಡುತ್ತದೆ. ಅದನ್ನೇ ನಟ್ಟ ನಡುವೆಕ್ಕೆ ಕಟ್ಟೆರಾಯನ ಬಹುರುಚಿ ಎಂಬೆ. ಇನ್ನು ಈ ಸಂಸಾರದಲ್ಲಿ ಸತ್ವ ರಜಸ್ತಮೋ ಗುಣಗಳನ್ನು ನಾವು ಅನುಭವಿಸ್ಬೇಕು. ಒಂದೆರಡರೆದರೆ ಬಹುರುಚಿ ಎಂಬೆ, ಸ್ವಲ್ಪ ಸತ್ವಗುಣ ರಜೋಗುಣ ಮಿಕ್ಸ್ ಆಗಿದ್ದರೆ ಚೂರು ಸ್ವಲ್ಪ ಒಳ್ಳೆಯವರು ಕೆಟ್ಟವರು ಎರಡೂ ಇರ್ತಾರೆ. ಚೆನ್ನಾಗಿ ಗೋಪಿಚಂದ್ರನ ಮುದ್ರೆಯೂ ಹಚ್ಕೊಂಡಿರ್ತಾರೆ, ಮಾಡಬಾರ್ದ ಕೆಲಸಗಳನ್ನು ಮಾಡ್ತಿರ್ತಾರೆ. ಇದು ಅದನ್ನು ಹೇಳ್ತಾರೆ, ಒಂದೆರಡೆರೆದರೆ ಬಹುರುಚಿ ಎಂಬೆ, ಮೇಲೆರಡೆರೆದರೆ ಬಹು ಖಾರ ಎಂಬೆ. ಇನ್ನೂ ಕೆಟ್ಟ ಕೆಲಸಗಳನ್ನು ಜಾಸ್ತಿ ಮಾಡಿದರೆ ಇನ್ನೂ ಖಾರ. ಎರಡರೆದರೆ ಅತಿ ಖಾರೆಂಬೆ, ಬಡವರಿಗೆಲ್ಲ ನಿನ್ನಾಧಾರ. ಎಲ್ಲ ಬಡವರಿಗೂ ಕೂಡ ಒಂದು ಗುಣ ತನ್ನೋದು, ಎಂಥ ಗುಣ ಇಲ್ಲದವನೇ ದೊಡ್ಡ ಬಡವ, ಅವನಿಗೆ ಈ ಸಾತ್ವಿಕ ರಾಜಸ ತಾಮಸ ಗುಣಗಳೇ ಆಧಾರ. ಅಡಿಗೆ ಊಟಕ್ಕೆ ನಿನ್ನಾಸಾರ, ಜೀವನದಲ್ಲಿ ನಗು ನಲಿವು ಪಾಪ ಪುಣ್ಯ ಎಲ್ಲ ಇರಲೇಬೇಕು, ಅದೇ ಮೆಣಸಿನಕಾಯಿ. ಬಾಯಲ್ಲಿ ಕಡಿದರೆ ಬೆಂಕಿ ಖಾರ, ತಪ್ಪುಗಳನ್ನು ಜಾಸ್ತಿ ಮಾಡ್ತಾ ಇದ್ರೆ ಅದೇ ಪಾಪದ ಮೂಟೆಗೆ ಬೀಳುತ್ತೇವೆ. ಪುರಂದರ ವಿಠಲನ ನೆನೆಯೋದೇ ಭಾರ, ನೆನೆಯೋದು ಭಾರ. ಪರಿಪೂರ್ಣವಾಗಿ ಪುರಂದರದಾಸರ ಪುರಂದರ ವಿಠಲನ ಚಿಂತನೆಯನ್ನು ಮಾಡೋದು ಅದು ತುಂಬ ಕಷ್ಟ ಸಾಧ್ಯ ಅಂತ ಅಲ್ಲಿ ತಿಳಿಸಿದ್ದಾರೆ. ಹೀಗೆ ಅನೇಕ ಪದ್ಯಗಳು ಇದ್ದಾವೆ, ಅದರಲ್ಲಿ ಈ ಪದ್ಯಗಳನ್ನೆಲ್ಲ ನಾವು ನೋಡಿದ್ದೇವೆ. ನಾಳಿನ ದಿವಸ ಇನ್ನು ಕೆಲವು ಆ ದಶಾವತಾರದ ಉತ್ತರವನ್ನು ನೋಡಿ, ಅದೇ ರೀತಿಯಾಗಿ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಅಂತಾರೆ. ಹಾಗೆ ಇನ್ನೂ ಇಷ್ಟೇ ಅಲ್ಲ, ತುಂಬ ಪದ್ಯಗಳಿದೆ ಪುರಂದರದಾಸರದ್ದು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ದೇವರ ಸ್ತೋತ್ರವನ್ನು ಮಾಡಲಿಕ್ಕೆ ಚಾಚಿಕೊಂಡಿರೋ ನಾಲಿಗೆ ನಮ್ಮದು, ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತದೆ. ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬೆ ನಾಲಿಗೆ. ನೋಡಿ ನಾಲಿಗೆಗೆ ಹೇಳಿದ್ದಾರೆ ದಾಸರು. ಆದ್ದರಿಂದ ಯಾತರ ಕಟಿಪೀಟಿ ಹೋಗ್ತೀರಿ ಒಂದಿನ ಲಟ್ಟಿಪೀಟಿ ಅಂತಾರೆ. ಒಲ್ಲೇನ ವೈದಿಕ ಗಂಡನ ಅಂತಾರೆ. ಬೇರೆ ಬೇರೆ ಅನೇಕ ಪದ್ಯಗಳು ಎಲ್ಲ ಇದೆ, ಅದನ್ನು ನಾಳೆ ದಿವಸ ನೋಡಿ ನಾಳೆ ಮಂಗಳ ಮಾಡೋಣ. ನಾಡಿದ್ದು ಉಡುಪಿಗೆ ಹೋಗಬೇಕು ಕೃಷ್ಣ, ನಾಳೆ ಮಂಗಳ. ಮಂಗಲಂ ಭಗವಾನ್ ವಿಷ್ಣುರ್ ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವ